ಹಾಯ್ ಹಲೋ ಗುಡ್ ಈವ್ನಿಂಗ್ ಹೇಗಿದ್ದೀರಾ ಎಲ್ಲರೂ ನಾನಂತೂ ಸಖತ್ತಾಗಿದ್ದೀನಿ ಬನ್ನಿ ಅದೇ ಜೋಶ್ ಜೊತೆ ಅದೇ ಎನರ್ಜಿಯಲ್ಲಿ ಇವತ್ತಿನ ಕಾರ್ಯಕ್ರಮನ ಶುರು ಮಾಡೋಣ ನೀವು ನೋಡ್ತಾ ಇದ್ದೀರಾ ನಮಸ್ತೆ ದಾವಣಗೆರೆ ನಾನು ನಿಮ್ಮ ವಿಜಿ ಸಿಂಚನ 6 ಗಂಟೆ ಆಯ್ತು ನಾನು ಕೂಡ ಬಂದಾಯ್ತು ಶೋ ಕೂಡ ಶುರುವಾಯ್ತು ಸೋ ಇನ್ಯಾಕ್ ತಡ ಬೇಗ ಬೇಗ ನಿಮ್ಮ ಮೊಬೈಲ್ ತಗೊಳ್ಳಿ ಹಾಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಹಾಗೆ ನಮ್ಮ ಕಾರ್ಯಕ್ರಮದ ಜೊತೆ ಮಾತಾಡಿ सो 15th ऑफ ಆಗಸ್ಟ್ ಇಂಡಿಪೆಂಡೆನ್ಸ್ ಡೇ ಇದೆ ಸೋ ಇವತ್ತು ಕೂಡ ನಾನು ಇಂಡಿಪೆಂಡೆನ್ಸ್ ಡೇ ಬಗ್ಗೆನೇ ಹೇಳಬೇಕು ಅಂತ ಇದೀನಿ ಹಾಗೆ ಇವತ್ತು ಎಷ್ಟು ಜನ ಮನೆಯಲ್ಲಿ ರಕ್ಷಾಬಂಧನ ಆಚರಿಸಿದ್ದಾರೆ ಅದರ ಬಗ್ಗೆ ಕೂಡ ಇವತ್ತು ನಾವು ಮಾತಾಡೋಣ ಹಾಗೆ ಇವತ್ತು ಒಂದು ಸೂಪರ್ ನ್ಯೂಸ್ ಇದೆ ನಿಮಗೆ ಅದೇನು ಅಂತ ನಾನು ಇದೊಂದು 2 ಮಿನಿಟ್ಸ್ ಅಲ್ಲಿ ನಿಮಗೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವು ಯಾರಿಗಾದರೂ ಬರ್ತ್ಡೇ ವಿಶಸ್ ವೆಡ್ಡಿಂಗ್ ಆನಿವರ್ಸರಿ ವಿಶಸ್ ಹಾಗೆ ರಕ್ಷಾಬಂಧನ ಇರೋದ್ರಿಂದ ನಿಮ್ಮ ಅಣ್ಣ ತಮ್ಮ ಯಾರಿಗಾದರೂ ನೀವು ಏನಾದರೂ ವಿಶಸ್ ತಿಳಿಸಬೇಕಿದ್ರೆ ಅಥವಾ ಏನಾದರೂ ಒಂದು ಕ್ಯೂಟ್ ಆಗಿರೋ ಮೆಸೇಜ್ ತಲುಪಿಸಬೇಕಿದ್ರೆ ಖಂಡಿತ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಗೆ ಕಾಲ್ ಮಾಡಬಹುದು ಹಾಗೆ ಅವರಿಗೆ ನಮ್ಮ ಕಾರ್ಯಕ್ರಮದ ಮೂಲಕ ತಿಳಿಸಬಹುದು ಇದರಿಂದ ಅವರಿಗೆ ಒಂದು ಸ್ಪೆಷಲ್ ಫೀಲಿಂಗ್ ಆಗುತ್ತೆ ಓ ಟಿವಿ ಇಂದ ವಿಶ್ ಮಾಡಿದ್ರು ಅಂತ ಹೇಳಿಬಿಟ್ಟು ಸೋ ನೀವು ಯಾರಿಗಾದರೂ ಏನಾದರೂ ಖುಷಿ ಪಡಿಸಬೇಕು ಅಂತ ಇದ್ದರೆ ಖಂಡಿತ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಗೆ ಕಾಲ್ ಮಾಡಬಹುದು ಹಾಗೆ ಅವರಿಗೆ ಒಂದು ಸ್ಪೆಷಲ್ ಮೆಸೇಜ್ ನ ತಲುಪಿಸಬಹುದು ಹೀಗೆ ಹೇಳ್ತಾ ನಿಮಗೆ ಒಂದು ಸೂಪರ್ ಮೆಸೇಜ್ ಇದೆ ಅಂತ ಹೇಳಿದೆ ಆ ಸೂಪರ್ ಮೆಸೇಜ್ ಏನಪ್ಪಾ ಅಂತಂದ್ರೆ ನೀವು ಕೂಡ ಟಿವಿಯಲ್ಲಿ ಕಾಣಿಸ್ಕೊಬಹುದು ಹೀಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಟಿವಿಯಲ್ಲಿ ಬರೋದಂದ್ರೆ ಏನು ಸುಮ್ಮನೆನಾ ಟಿವಿಯಲ್ಲಿ ಬಂದಿದ್ರೆ ಅಂದ್ರೆ ಅದೇನೋ ಒಂದು ಸ್ವಲ್ಪ ಖುಷಿಯಾಗಿರುತ್ತೆ ನಿಮ್ಮನ್ನ ನೀವು ಟಿವಿಯಲ್ಲಿ ನೋಡ್ಕೊಳ್ಳಕ್ಕೆ ಸೋ ಅದೇನಪ್ಪಾ ಅಂತ ಅಂದ್ರೆ ಅಂದ್ರೆ ಸೋಮವಾರ ಮಂಡೇ ಇಂಡಿಪೆಂಡೆನ್ಸ್ ಡೇ ಇದೆ ಅಂಡ್ ಅವತ್ತಿನ ದಿನ ಪ್ರಸಾರ ಆಗುವ ಕಾರ್ಯಕ್ರಮದಲ್ಲಿ ನಾವು ನಿಮ್ಮ ಪಿಕ್ಚರ್ಸ್ ನ ನಮ್ಮ ಕಾರ್ಯಕ್ರಮದಲ್ಲಿ ನಮಸ್ತೆ ದಾವಣಗೆರೆ ಕಾರ್ಯಕ್ರಮದಲ್ಲಿ ಇಲ್ಲಿ ಯಾವ ತರ ಫೋಟೋ ಬರ್ತಾ ಇದೆಲ್ಲ ಇಲ್ಲಿ ಯಾವ ತರ ಫೋಟೋ ಬರ್ತಾ ಇದೆಲ್ಲ ಆ ತರ ನಾವು ಕೂಡ ನಿಮ್ಮ ಪಿಕ್ಚರ್ಸ್ ನ ಹಾಕ್ತೀವಿ ಇದಕ್ಕೆ ಏನು ಮಾಡಬೇಕಾಗಿಲ್ಲ ನೀವು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ ಗೆ ವಾಟ್ಸ್ಆಪ್ ಮಾಡಬೇಕು ಏನು ವಾಟ್ಸ್ಆಪ್ ಮಾಡಬೇಕು ಅಂತ ಅಂದ್ರೆ ನೀವು ಫ್ಲಾಗ್ ಮುಂದೆ ನಿಂತ್ಕೊಂಡಿರೋ ಫೋಟೋನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಮನೆಯಲ್ಲಿ ನೀವು ಧ್ವಜನ ಹಾರಿಸಿರ್ತೀರಾ ಸೋ ಅದರ ಮುಂದೆ ನಿಂತ್ಕೊಂಡ್ಬಿಟ್ಟು ಅದರದ ಒಂದು ಫೋಟೋನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಗೆ ವಾಟ್ಸ್ಆಪ್ ಮಾಡಬೇಕು ನಮಗೋಸ್ಕರ ಒಬ್ಬರು ಕಾಲರ್ ರೆಡಿ ಇದ್ದಾರೆ ಬನ್ನಿ ಅವರ ಜೊತೆ ಮಾತಾಡ್ಬಿಟ್ಟು ನಾನು ಇನ್ನಾದರೂ ಏನು ಪ್ರೋಸೆಸ್ ಅಂತ ನಿಮಗೆ ಹೇಳ್ತೀನಿ ಹಲೋ 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 ನಮಸ್ತೆ ಹಲೋ ಹಲೋ ನಮಸ್ತೆ हेलो हेलो ಕೇಳಿಸ್ತಿದೆನಾ ಹಲೋ ಸೋ ಎಸ್ ಆ ಕಾಲ್ ಡಿಸ್ಕನೆಕ್ಟ್ ಆಗಿದೆ ನಾನು ಮತ್ತೆ ಸಾಕಷ್ಟು ಕಾಲ್ಸ್ ನ ಆನ್ಸರ್ ಮಾಡ್ತೀನಿ ಆದ್ರೆ ನಾನು ನಿಮಗೆ ಟಿವಿ ಅಲ್ಲಿ ಬರೋಕೆ ಒಂದು ಅವಕಾಶ ಇದೆ ಒಂದು ಆಪರ್ಚುನಿಟಿ ಇದೆ ಅಂತ ಹೇಳ್ತಾ ಇದ್ದೆ ಅದೇ ಇದು ಸೋ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ ಗೆ ನೀವು ಅದನ್ನ ನಂಬರ್ ನ ಸೇವ್ ಮಾಡ್ಕೊಂಡ್ಬಿಟ್ಟು ವಾಟ್ಸ್ಆಪ್ ಓಪನ್ ಮಾಡಿದ್ರೆ ಅಲ್ಲಿ ನೀವು ಫೋಟೋಸ್ ಎಲ್ಲ ಕಳಿಸಬಹುದಲ್ವಾ ಅಲ್ಲಿ ನೀವು ನಿಮ್ಮ ಮನೆಯಲ್ಲಿ ಕ್ಲಿಕ್ ಮಾಡ್ಕೊಂಡಿರೋ ಫೋಟೋಸ್ ಸುಮ್ಮನೆ ಯಾವುದೋ ಫೋಟೋ ಅಲ್ಲ ಧ್ವಜದ ಮುಂದೆ ನಿಂತ್ಕೊಂಡಿರೋ ಫೋಟೋ ನಿಮ್ಮ ಮನೆಯಲ್ಲಿ ನೀವು ಧ್ವಜ ಹಾರಿಸಿರೋ ಫೋಟೋನ ನೀವು ಅದರ ಮುಂದೆ ನಿಂತ್ಕೊಂಡು ಧ್ವಜದ ಮುಂದೆ ನಿಂತ್ಕೊಂಡು ಒಂದು ಫೋಟೋನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ಯಾವ ಊರಿಂದ ಅದನ್ನ ಕಳಿಸಿದ್ದೀರಾ ಅಥವಾ ನಿಮ್ಮ ಹೆಸರು ಮತ್ತೆ ನೀವು ಯಾವ ಊರಿಂದ ಕಳಿಸಿದ್ದೀರಾ ಅಂತ ಹೇಳಿಬಿಟ್ಟು ಈ ಕಳಕ ಕಾಣ್ತಿರೋ ನಂಬರ್ ಗೆ ವಾಟ್ಸ್ಆಪ್ ಮಾಡಬೇಕು ಆ ಫೋಟೋನ ನೀವು ವಾಟ್ಸ್ಆಪ್ ಅಲ್ಲಿ ಕಳಿಸಿದ್ರೆ ನಾವು ಸೋಮವಾರ ಪ್ರಸಾರ ಆಗೋ ಕಾರ್ಯಕ್ರಮದಲ್ಲಿ ನಿಮ್ಮ ಫೋಟೋನ ನಮ್ಮ ಕಾರ್ಯಕ್ರಮದಲ್ಲಿ ಹಾಕ್ತೀವಿ ಸೋ ಇದೊಂದು ಗೋಲ್ಡನ್ ಆಪರ್ಚುನಿಟಿ ಮಿಸ್ ಮಾಡ್ಕೋಬೇಡಿ ನಿಮಗೆ ಫೋಟೋ ಕಳಿಸಬೇಕಿದ್ರೆ ಬೇಗ ಬೇಗ ಧ್ವಜ ಹಾರಿಸಿ ಹಾಗೇನೇ ಅದ್ರ ಮುಂದೆ ಒಂದು ಫೋಟೋ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಅದನ್ನ ಕಳಿಸಿ ಸೋ ಇಲ್ಲಿ ಕಾಣಿಸ್ತಿರೋ ತರ ನಿಮ್ಮ ಫೋಟೋ ಕೂಡ ಕಾಣಿಸುತ್ತೆ ನಿಮ್ಮ ಫೋಟೋ ಕಾಣಬೇಕಂತಂದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ ಸಿಂಪಲ್ ಕೆಲಸ ನಿಂತ್ಕೊಳ್ಳಿ ಧ್ವಜ ಹಾರಿಸಿ ಫೋಟೋ ಕ್ಲಿಕ್ ಮಾಡಿ ಹಾಗೆ ಕಳಿಸಿ ನೀವು ಯಾವ ಊರಿಂದ ಕಳಿಸ್ತಾ ಇದ್ದೀರಾ ಹಾಗೆ ನಿಮ್ಮ ಹೆಸರು ಏನು ಅಂತ ಕಳಿಸೋದನ್ನ ಮರಿಬೇಡಿ ಆಗಸ್ಟ್ 15 ಇಂಡಿಪೆಂಡೆನ್ಸ್ ಡೇ ಮಧ್ಯಾಹ್ನ ತನಕ ನೀವು ಕಳಿಸಬಹುದು ನೀವು ಮಧ್ಯಾಹ್ನ ತನಕ ಕಳಿಸಿದ್ನೆಲ್ಲಾನು ನಾವು ಎಲ್ಲಾನು ಅಲ್ಲ ಯಾವುದು ತುಂಬಾ ಚೆನ್ನಾಗಿ ಬಂದಿರುತ್ತೆ ಅದನ್ನ ಮಾತ್ರ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಹಾಕ್ತೀವಿ ಸೋ ನೀವು ಕಳಿಸಬೇಕು ಅಂತ ಇದ್ದರೆ ಆಗಸ್ಟ್ 15 ರವರೆಗೆ ಎಷ್ಟು ಪಿಕ್ಚರ್ಸ್ ಆಗುತ್ತೋ ಅಷ್ಟು ಪಿಕ್ಚರ್ಸ್ ನ ಕಲೆಕ್ಟ್ ಮಾಡ್ಬಿಟ್ಟು ಹಾಕಿ ಅದ್ರ ಮೇಲೆ ಹಾಕಿದ್ರೆ ನಾವು ಪ್ರೆಸೆಂಟ್ ಮಾಡಕ್ ಆಗಲ್ಲ ಸೋ ಇಲ್ಲಿ ಕಳಿಸಬೇಕು ಅಂತ ಇದ್ದರೆ ದಯವಿಟ್ಟು ಕಳಿಸಿ ಒಬ್ರು ಕಾಲರ್ ರೆಡಿ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಹಲೋ 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 ನಮಸ್ತೆ ನಮಸ್ತೆ ಮೇಡಮ್ ಹೇಳಿ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಕುಲಂದಿಯಿಂದ ನಿಮ್ಮ ಹೆಸರು ಭೂಮಿ ಅಂತ ಭೂಮಿ ಕನ ಅಥವಾ ಜಸ್ಟ್ ಭೂಮಿ 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 ಏನು ಮಾಡ್ಕೊಂಡಿದ್ದೀರಾ ಭೂಮಿ ಅವರೇ ಇವಾಗ ಸೆಕೆಂಡ್ ಇಯರ್ ಸೆಕೆಂಡ್ ಇಯರ್ ಏನು ಏನು ಓದ್ತಾ ಇದ್ದೀರಾ ಸೆಕೆಂಡ್ ಇಯರ್ ಆರ್ಟ್ಸ್ ಯಾವ ಕಾಲೇಜ್ ಅಲ್ಲಿ ಓದ್ತಾ ಇದ್ದೀರಾ ಆರ್ಟ್ಸ್ ನಮ್ಮೂರಲ್ಲೇ ಕೊಲಂಬಿಯಲ್ಲಿ ಓಕೆ ಕೊಲಂಬಿಯಲ್ಲಿ ಆರ್ಟ್ಸ್ ಮಾಡ್ಕೊಂಡಿದ್ದೀರಾ ಇವತ್ತು ರಕ್ಷಾಬಂಧನ ಇತ್ತಲ್ವಾ ಯಾರಿಗಾದ್ರೂ ರಾಖಿ ಟೈ ಮಾಡಿದ್ರಾ ನಿನ್ನೆನೇ ಕಟ್ಟಿದ್ವಿ ನಾವು ನಿನ್ನೆನೇ ಸೆಲೆಬ್ರೇಟ್ ಮಾಡಿದ್ರಿ ಯಾರಿಗೆ ಕಟ್ಟಿದ್ರಿ ಅಣ್ಣವರಿಗೆಲ್ಲ ಎಷ್ಟು ಜನ ಅಣ್ಣ ಇದ್ದಾರೆ ನಿಮಗೆ ಎಂಟತ್ತು ಜನ ಸ್ವಂತ ಅಣ್ಣನ ದೊಡ್ಡಪ್ಪನ ಮಕ್ಕಳು ಸೊ ಅವ್ರಿಗೆಲ್ಲಾರ್ಗು ರಕ್ಷಾಬಂಧನದ ಶುಭಾಶಯಗಳು ನನ್ನ ಕಡೆಯಿಂದ ಹಾಗೂ ನನ್ನ ಕಾರ್ಯಕ್ರಮದ ಕಡೆಯಿಂದ ಇಲ್ಲ ನನ್ಗೆ ಯಾರು ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಇಲ್ಲ ಸರಿ ಸಿಸ್ಟರ್ ಇದ್ದಾರೆ ಬ್ರದರ್ಸ್ ಯಾರು ಇಲ್ಲ ಸೊ ನಾನು ಕಟ್ಟಿಲ್ಲ
ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇದು 10:00 ಮರುಪ್ರಸಾರ ಆಗತ್ತೆ. ಹೌದು. ಮತ್ತೆ ನಿಮ್ಮ ಕಾಲೇಜಲ್ಲಿ ಇಂಡಿಪೆಂಡೆನ್ಸ್ ಡೇನ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಾ? ಚೆನ್ನಾಗಿ ಮಾಡ್ತಿದ್ದೇವೆ. ಹೇಗೆ ಹೇಗೆ ಮಾಡ್ತಾರೆ, ಏನ್ ಮಾಡ್ತಾರೆ? ಫ್ಲಾಗ್ ಹಾಕಿಸ್ತಾರೆ, ರಂಗೋಲಿ ಹಾಕ್ತೀವಿ. ಓಕೆ. ಎಲ್ಲ ಭಾಷಣ ಮಾಡ್ತೀವಿ. ಓಕೆ. ನಿಮ್ದು ನೀವೇನಾದ್ರೂ ಅದ್ರಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ದೀರಾ? ಏ ಇಲ್ಲ, ನಮ್ಮ ಫ್ರೆಂಡ್ಸ್ ಮಾಡ್ತಿದ್ದಾರೆ. ನೀವು ಮಾಡ್ತಾ ಇಲ್ಲ, ಯಾಕೆ? ನಮಗೆ ಇಷ್ಟ ಆಗಲ್ಲ ಇದು. ಓಕೆ. ಸೊ ನನ್ನ ಹರ್ಗರ್ ತಿರಂಗ ಬಗ್ಗೆ ಹೇಳ್ತಾ ಇದ್ದೆ. ನಿಮ್ಮ ಮನೆಯಲ್ಲಿ ನೀವೇನಾದ್ರೂ ಧ್ವಜನ ಈ ವರ್ಷ ಹಾರಿಸ್ಬೇಕಂತ ಇದ್ದೀರಾ? ಏ ಇಲ್ಲ, ಮನೇಲಿ ಹಾರಿಸಲ್ಲ. ಇಲ್ಲ, ಬಟ್ ಈ ವರ್ಷದಿಂದ ಗೌರ್ಮೆಂಟ್ ಇಂದ ಇದು ಬಂದಿದೆ, ಮನೆಯಲ್ಲೂ ಕೂಡ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು. ಮನೆ ಮೇಲೆ ಅಥವಾ ಮನೆ ಮುಂದೆ ಎಲ್ಲಿ ಜಾಗ ಇರುತ್ತೆ ಅಲ್ಲಿ ಒಂದು ಬಾವುಟ, ಪ್ಲಾಸ್ಟಿಕ್ ಬಾವುಟ ಅಲ್ಲ, ಬಟ್ಟೆ ಅಥವಾ ಪೇಪರ್ ಅಲ್ಲಿ ಆಗಿರುವಂತ ಬಾವುಟ ನೋಡಿ, ಯೋಚನೆ ಮಾಡಿ ಹಾಕೊಳ್ಳಿ. ಹಾಗೆ ನೀವೇನಾದ್ರೂ ನಿಮ್ಮ ಮನೆಯಲ್ಲಿ ಅದನ್ನೇನಾದ್ರೂ ಸೆಲೆಬ್ರೇಟ್ ಮಾಡಿದ್ರೆ, ಹಾರಿಸಿದ್ರೆ, ಅದ್ರ ಫೋಟೋ ಕ್ಲಿಕ್ ಮಾಡಿಬಿಟ್ಟು ಇಲ್ಲೊಂದು ನಂಬರ್ ಕಾಣಿಸ್ತಾ ಇದೆ ಗೊತ್ತಾ, ಆ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ದೇನಾದ್ರೂ ಫೋಟೋ ನಮ್ಗೆ ವಾಟ್ಸಪ್ ಅಲ್ಲಿ ಬಂದ್ರೆ ಆ ಫೋಟೋನ ನಾವು ಟಿವಿಯಲ್ಲಿ ಹಾಕ್ತೀವಿ, ಪ್ರಸಾರ ಮಾಡ್ತೀವಿ. ಮಂಡೇ ಇದೆ. ಹಾ ಹೇಳಿ. ಇನ್ನೊಂದಣ್ಣ ಬರ್ತಿದ್ರಲ್ಲ, ಅವರು ಯಾರು? ವರುಣ್ ಅಲ್ಲ, ವಿಜಿ. ಹಾ, ಅವರು ಬಿಸಿ ಇದಾರೆ, ಅವ್ರದ್ದು ಕೆಲಸ ಇದೆ ಅಂತ ಹೇಳ್ಬಿಟ್ಟು ಅವ್ರು ವರ್ಕ್ ಫ್ರಮ್ ಹೋಮ್ ಮುಗೀತು ಅಂತ ಹೇಳಿ ಅವ್ರು ವಾಪಸ್ ಬ್ಯಾಂಗ್ಳೂರ್ ಹೋಗಿದ್ದಾರೆ. ನಿಮ್ದೆ ಅವರು? ನಂದು ದಾವಣಗೆರೆನೆ. ಹೌದಾ. ಓಕೆ. ಯಾರಿಗಾದ್ರೂ ಏನಾದ್ರು ಶುಭಾಶಯಗಳು ತಿಳಿಸೋದಿತ್ತಾ? ಏನಿಲ್ಲ ಅಕ್ಕ. ಓಕೆ, ಥ್ಯಾಂಕ್ ಯು ಫಾರ್ ಕಾಲಿಂಗ್. ಹೀಗೆ ಕರೆ ಮಾಡ್ತಾ ಇರಿ. ಅಕ್ಕ ಮಾಡ್ತಿರ್ತೀನಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಅಕ್ಕ, ನಿಮ್ ಸೂಪರ್ ಆಗಿ ತಕೊಳ್ರಿ. ಥ್ಯಾಂಕ್ ಯು ಸೋ ಮಚ್. ಸಖತ್ ಕಾಣಿಸ್ತೀರಿ. ಥ್ಯಾಂಕ್ ಯು, ಹೀಗೆ ಸಪೋರ್ಟ್ ಮಾಡ್ತೀರಿ. ಅಕ್ಕ ನಿಮ್ ನೇಮ್? ನನ್ನ ನೇಮ್ ಸಿಂಚನ. ಸಿಂಚನ, ಸಖತ್ ಆಗೈತೆ. ಓಕೆ. ಸೊ ಎಸ್, ಅವ್ರು ಕಾಲ್ ಮಾಡಿದ್ರು, ಅವರಂತೂ ತುಂಬ ಚೆನ್ನಾಗಿ ಮಾತಾಡಿದ್ರು, ಹಾಗೆ ನನಗೂ ತುಂಬ ಕಾಂಪ್ಲಿಮೆಂಟ್ಸ್ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್ ಆ ಥರ ಹೇಳಿದ್ದಕ್ಕೆ. ಸೊ ನಮಗೋಸ್ಕರ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ ನಮಸ್ತೆ. ಹಲೋ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ಶೋಭಾ. ಶಾಂಭವಿ. ಶಾಂಭವಿ. ಮೀನಿಂಗ್ ಏನು ನಿಮ್ಮ ಹೆಸರಿನ ಮೀನಿಂಗ್? ಯಾವ್ದು ದೇವ್ರಿನ ಹೆಸರು ಇರ್ಬೇಕಲ್ವಾ ಶಾಂಭವಿ ಅನ್ನೋದು? ಓಕೆ, ರಕ್ಷಾಬಂಧನ ಇತ್ತು ನಿಮ್ಮ ಮನೇಲಿ, ಸೆಲೆಬ್ರೇಟ್ ಮಾಡಿದ್ರಾ ರಕ್ಷಾಬಂಧನ? ಇವತ್ ಮಾಡಿದ್ರ ನಿನ್ನೆ ಮಾಡಿದ್ರ? ಯಾರಿಗ ಕಟ್ಟಿದ್ರಿ ರಾಖಿ? ನಮ್ಮ ಅಣ್ಣ ಇಬ್ರು, ಇಬ್ರು ಅಣ್ಣ ಒಬ್ಬ ತಮ್ಮ. ಅವ್ರ ಹೆಸರು? ವೀರೇಶ್, ರಾಕೇಶ್ ಮತ್ತೆ ಬಸವರಾಜ್. ಅವ್ರಿಗೆ ನನ್ನ ಕಡೆಯಿಂದ ಹಾಗೂ ನಮ್ಮ ಕಾರ್ಯಕ್ರಮದ ಕಡೆಯಿಂದ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು. ಓಕೆ, ಏನ್ ಮಾಡ್ಕೊಂಡಿದ್ದೀರಾ ನೀವು? ಏನ್ ಓದ್ತಾ ಇದ್ದೀರಾ? ಡಿಗ್ರಿ ಮುಗ್ದಿದೆ, ಹೌಸ್ ವೈಫ್. ಓಕೆ, ಸೊ ಇಂಡಿಪೆಂಡೆನ್ಸ್ ಡೇ ಇದೆ ಅಲ್ವಾ, ನೀವೇನ್ ಮಾಡ್ಬೇಕಂತ ಇದ್ದೀರಾ ಇಂಡಿಪೆಂಡೆನ್ಸ್ ಡೇ? ನಿಮ್ಮ ಮನೇಲಿ ಆಚರಿಸ್ತೀರಾ? ಆಚರಿಸ್ಬೇಕಂತಿದ್ದೀರಾ? ಸೊ ಹಾಗಾದ್ರೆ ನೀವು ನಿಮ್ಮ ಮನೇಲಿ ಧ್ವಜ ಹಾರಿಸಿದ್ರೆ ಆ ಧ್ವಜದ ಮುಂದೆ ನಿಂತ್ಕೊಂಡ್ಬಿಟ್ಟು ಒಂದ್ ಫೋಟೋ ಕ್ಲಿಕ್ ಮಾಡಿ ಇಲ್ಲಿ ಕಾಣ್ತಿರೋ ವಾಟ್ಸ್ಆಪ್ ನಂಬರ್ಗೆ ಕಳಿಸಿ. ನಿಮ್ಮ ಫೋಟೋ ನಮಗ್ ಬಂದ್ರೆ ನಾವು ಮಂಡೆ ಈ ಕಾರ್ಯಕ್ರಮದಲ್ಲಿ, ನಮಸ್ತೆ ದಾವಣಗೆರೆ ಕಾರ್ಯಕ್ರಮದಲ್ಲಿ ನಿಮ್ಮ ಫೋಟೋನ ಪ್ರಸಾರ ಮಾಡ್ತೀವಿ. ಇಲ್ಲೊಂದು ವಿಡಿಯೋ ಕಾಣಿಸ್ತಾ ಇದೆ ಗೊತ್ತಾ ಸ್ಕ್ರೀನ್ ಮೇಲೆ, ಅಲ್ಲಿ ನಿಮ್ಮ ಫೋಟೋ ಬರುತ್ತೆ. ಹೌದು, ನಿಮಗೆ ಅಲ್ಲಿ ನಿಮ್ಮ ಫೋಟೋ ಬರ್ಬೇಕಂತ ಆಸೆ ಇದ್ರೆ ನೀವು ಖಂಡಿತ ಇಲ್ಲಿ ಕಾಣ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ಓಕೆ, ಯಾರಿಗಾದ್ರೂ ಏನಾದ್ರೂ ವಿಷಯ ತಿಳಿಸೋದಿತ್ತಾ? ಓಕೆ, ಖಂಡಿತ ನಿಮ್ಮ ಅಣ್ಣ ಮತ್ತೆ ನಿಮ್ಮ ತಮ್ಮ ಅವ್ರಿಗೆ ನನ್ನ ಕಡೆಯಿಂದ ಹಾಯ್ ಮತ್ತು ಗುಡ್ ಈವ್ನಿಂಗ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಫಾರ್ ಕಾಲಿಂಗ್ ಶಾಂಭವಿ ಅವರೇ. ಹೀಗೆ ಕರೆ ಮಾಡ್ತಾ ಇರಿ. ತುಂಬಾ ಖುಷಿ ಆಯ್ತು ಮೇಡಮ್ ಕಾಲ್ ಮಾಡಿ. ನಿಮ್ಮ ಜೊತೆ ಮಾತಾಡಿ ನನಗೂ ಕೂಡ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಹೀಗೆ ಕರೆ ಮಾಡ್ತಾ ಇರಿ. ಥ್ಯಾಂಕ್ ಯು. ಸೊ ಎಸ್, ಬನ್ನಿ ನಮಗೋಸ್ಕರ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ 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 ನಮಸ್ತೆ.
ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಚನ್ನಗಿರಿ. ಯಾಕೆ ತುಂಬಾ ಮೆಲ್ಲಕ್ಕೆ ಮಾತಾಡ್ತಾ ಇದ್ದೀರಲ್ಲ? ಇಲ್ಲ, ನಾನು ವಾಯ್ಸಿರೋದೇ ಇಷ್ಟು. ಓಕೆ, ನಿಮ್ಮ ಹೆಸರು? ಭಾಗ್ಯ. ಏನ್ ಮಾಡ್ಕೊಂಡಿದ್ದೀರಾ ಭಾಗ್ಯ ಅವರೇ? ಹೌಸ್ ವೈಫ್. ರಾಖಿ ಇವತ್ತು ರಕ್ಷಾಬಂಧನ ಇತ್ತಲ್ಲ, ಯಾರಿಗಾದ್ರೂ ರಾಖಿ ಕಟ್ಟಿದ್ರಾ? ಇಲ್ಲ, ಇನ್ನೂ ಯಾರಿಗೂ ಕಟ್ಟಿಲ್ಲ. ಇನ್ಮೇಲೆ ಕಟ್ಬೇಕಂತ ಇದ್ದೀರಾ ಇವಾಗ ಈವ್ನಿಂಗು? ಇಲ್ಲ, ನಮ್ಮ ತಮ್ಮರೆಲ್ಲ ಊರಲ್ಲಿದ್ದಾರೆ. ವರುಣ್ ಜೊತೆ ಯಾಕೆ ರಕ್ಷಾಬಂಧನ ಅಂತ ಹೇಳ್ಬೇಕಿತ್ತು. ಯಾರಿಗೆ? ವರುಣ್ ಸರ್, ನಿಮ್ ಲಾಸ್ಟ್ ಯಾರು ಕರಿದ್ರಲ್ಲ? ಕರೆಕ್ಟ್ ಕರೆಕ್ಟ್, ವರುಣ್ ಅವರು. ನಾನು ಅವ್ರಿಗೆ ರೆಗ್ಯುಲರ್ ಕಾಲರ್. ಓಕೆ, ವರುಣ್ ಅವ್ರಿಗೆ ಭಾಗ್ಯ ಅವರ ಕಡೆಯಿಂದ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು. ಹಾಗೆ ವರುಣ್ ಅವರು ಹೇಳ್ತಾ ಇದ್ರು ದಟ್ ನೀವು ತುಂಬಾ ಚೆನ್ನಾಗಿ ಹಾಡು ಹೇಳ್ತೀರಂತೆ. ರಕ್ಷಾಬಂಧನದ ಪ್ರಯುಕ್ತ ಒಂದು ಹಾಡು ಹೇಳ್ಬೋದಾ? ರಕ್ಷಾಬಂಧನಕ್ಕೆ ಅಂತ ಏನಿಲ್ಲ, ಅಣ್ಣಂಗೆ ರಿಲೇಟ್ ಆಗೋ ತರ ಹೇಳಿ ಯಾವ್ದಾದ್ರು ಹಾಡು. ಪ್ರಿಪೇರ್ ಆಗಿಲ್ಲ ಹೇಳಿ. ಪ್ರಿಪೇರ್ ಆಗಿಲ್ಲ ಇರ್ಲಿ, ಯಾವ್ದಾದ್ರು ಹಾಡು ಹೇಳಿ. ನಿಮ್ಮ ವಾಯ್ಸ್ ನಾವು ಕೇಳೋಣ, ಹೇಗ್ ಹಾಡು ಹೇಳ್ತೀರಾ ನೀವು ಅಂತ ಒಂದ್ ಎರಡ್ ಲೈನ್ ಹೇಳಿ ಸಾಕು. ನನ್ನಲ್ಲಿ ತಾನನ್ನ ನಿಂಗೆ ಅಂಜಿಬಿಟ್ಟಿ ತಿಳಿಯದೆ, ಹೃದಯ ಕೊಟ್ಟ ಮೇಲೆ ಬರೆಯದೆ ಹರಿಯಲಿರಿ, ಕೈ ನೀರಿದ ಸಿಹಿಗೆ ಕೈ ಗೊಂಬೆಯಾರಿ. ವಾವ್, ಸೂಪರ್ ಆಗಿ ಹಾಡು ಹೇಳಿದ್ರಿ ನೀವು. ಥ್ಯಾಂಕ್ ಯು ಸೋ ಮಚ್. ಇನ್ಸ್ಟೆಂಟ್ ಆಗಿ ಆದ್ರೂ ತುಂಬಾ ಚೆನ್ನಾಗಿರ ಲೈನ್ ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಿಮ್ಮ ಮನೇಲಿ ಧ್ವಜ ಹಾರಿಸ್ಬೇಕಂತ ಇದ್ದೀರಾ? ಇಲ್ಲ ಮ್ಯಾಮ್, ಅಂತ ಪ್ಲಾನ್ ಏನಿಲ್ಲ. ಬಟ್ ಗೌರ್ಮೆಂಟ್ ಇಂದ ಹೇಳಿದಾರಲ್ವಾ? ಹೇಳಿದ್ದಾರೆ. ಓಕೆ, ನೋಡಿ ಯೋಚನೆ ಮಾಡಿ, ಹಾರಿಸ್ಬೇಕಂತ ಏನಾದ್ರು ಪ್ಲಾನ್ಸ್ ಇದ್ರೆ ಖಂಡಿತ ಮಾಡಿ. ಹಾಗೆ ಮಾಡಿದ್ದು ನೀವು ಒಂದು ಫೋಟೋ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಧ್ವಜದ ಮುಂದೆ ನಮ್ಮ ಕಾರ್ಯಕ್ರಮಕ್ಕೆ ಕಳಿಸಿ. ಇಲ್ಲೊಂದು ವಿಡಿಯೋ ಪ್ಲೇ ಆಗ್ತಾ ಇದೆ ಅಲ್ವಾ? ಆ ವಿಡಿಯೋ ಜಾಗದಲ್ಲಿ ನಿಮ್ಮ ಫೋಟೋಸ್ ಪ್ಲೇ ಮಾಡ್ತೀವಿ ನಾವು. ಥ್ಯಾಂಕ್ ಯು ಸೋ ಮಚ್. ಯಾರಿಗಾದ್ರೂ ಏನಾದ್ರು ವಿಶಸ್ ತಿಳಿಸೋದಿತ್ತಾ? ಎಲ್ರಿಗೂ ಹ್ಯಾಪಿ ರಕ್ಷಾಬಂಧನ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಕರೆ ಮಾಡ್ತಾ ಇರಿ ಭಾಗ್ಯ ಅವರೇ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಇವರೊಂದು ಹಾಡು ಹೇಳಿದ್ರು, ಹಾಡು ತುಂಬ ಚೆನ್ನಾಗಿ ಹೇಳಿದ್ರು. ಸೊ ಈ ಥರ ನ್ಯೂ ಟ್ಯಾಲೆಂಟೆಡ್ ಪೀಪಲ್ ಇರ್ತಾರೆ ಅವ್ರ ಜೊತೆ ಹಾಡು ಹೇಳೋಕ್ಕೆ, ಅಥವಾ ಇನ್ನೇನಾದರೂ ನಿಮಗೂ ಗೊತ್ತಿದ್ರೆ ನೀವು ಅದನ್ನು ಏನಾದರೂ ಈ ಕಾರ್ಯಕ್ರಮದ ಮೂಲಕ ವೀಕ್ಷಕರ ಜೊತೆ ಹಂಚ್ಕೋಬೇಕಂತಿದ್ರೆ ಖಂಡಿತ ಕರೆ ಮಾಡ್ಬೋದು, ಹಾಗೆ ಮಾತಾಡ್ಬೋದು. ನಮಗೋಸ್ಕರ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ. ಸೊ ಎಸ್, ಆ ಕಾಲ್ ಡಿಸ್ಕನೆಕ್ಟ್ ಆಗಿದೆ. ಕಾಲ್ ಯಾಕೆ ಡಿಸ್ಕನೆಕ್ಟ್ ಆಗುತ್ತೆ ಅಂದರೆ ನೀವು ನೆಟ್ವರ್ಕ್ ಚೆನ್ನಾಗಿರೋ ಜಾಗದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರಲ್ಲ, ಆ ಕಾರಣಕ್ಕೆ. ಸೊ ಟಿ ವಿ ವಾಲ್ಯೂಮ್ ಕಡಿಮೆ ಮಾಡಿ ನೆಟ್ವರ್ಕ್ ತುಂಬ ಚೆನ್ನಾಗಿ ಸಿಗೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ. ಬನ್ನಿ, ನಮಗೋಸ್ಕರ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ. ಹಲೋ 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 ನಮಸ್ತೆ. ನಮಸ್ತೆ ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಎಲ್ಲಿಂದ? ನಿಮ್ಮ ಹೆಸರು? ನಿಮ್ಮ ವಾಯ್ಸ್ ತುಂಬಾ ಬ್ರೇಕ್ ಆಗ್ತಾ ಇದೆ. ವರ್ಷಿಣಿ ಅಂತ. ವರ್ಷಿಣಿ ಅವ್ರ ಏನ್ ಮಾಡ್ಕೊಂಡಿದ್ದೀರಾ? ಓದ್ತಾ ಇದ್ದೀನಿ. ಏನ್ ಓದ್ತಾ ಇದ್ದೀರಾ? 8th ಸ್ಟ್ಯಾಂಡರ್ಡ್. 8th ಸ್ಟ್ಯಾಂಡರ್ಡ್ ಯಾವ ಸ್ಕೂಲ್ ಅಲ್ಲಿ? ಆಂಜನೇಯ ಸ್ಕೂಲ್. ಓಕೆ, 15th ಆಫ್ ಆಗಸ್ಟ್ ನಿಮ್ಮ ಸ್ಕೂಲ್ ಅಲ್ಲಿ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತೀರಾ? ಹಾ ಮಾಡ್ತೀವಿ. ಹೇಗ್ ಮಾಡ್ತೀರಾ? ಇದು ಎಲ್ಲರೂ ನಿಂತ್ಕೊಂಡು ಹೇಳಿ ಧ್ವಜ. ನೀವ್ ಎದಕ್ಕಾದ್ರೂ ಪಾರ್ಟಿಸಿಪೇಟ್ ಮಾಡ್ತಾ ಇದೀರಾ? ಡ್ಯಾನ್ಸ್ ಆಗಿರ್ಬೋದು, ಸ್ಪೀಚ್ ಆಗಿರ್ಬೋದು? ಇಲ್ಲ, ಎದ್ರಲ್ಲೂ ಮಾಡ್ತಾ ಇಲ್ಲ. ಏನು ಮಾಡ್ತಿದ್ದಾರೆ? ನಾವು ಮಾಡಿದ್ವಿ. 10th ಅವ್ರು ಮಾಡ್ತಾ ಇದಾರಾ? ಫ್ರೆಂಡ್ಸ್ ಮಾಡ್ತಾರೆ. ಆದ್ರೆ ನೀವು ಮಾಡ್ತಾ ಇಲ್ಲ? ಇಲ್ಲ. ಯಾಕೆ? ನಮ್ ತಂಗಿ ಸೇರಿದಾರೆ, ನಾವು ಸೇರಿಲ್ಲ. ಓಕೆ, ಹೋಗ್ಲಿ ಬಿಡಿ. ನೆಕ್ಸ್ಟ್ ವರ್ಷ ಇನ್ನ 2 ವರ್ಷ ಇದೆ ನಿಮ್ಗೆ, 9th ಅಂಡ್ 10th ಅವಾಗ ಜಾಯ್ನ್ ಆಗುವಂತ್ರಿ. ಓಕೆ, ರಕ್ಷಾಬಂಧನ ಆಯ್ತು. ಯಾರಿಗಾದ್ರೂ ರಾಖಿ ಟೈಮ್ ಮಾಡಿದ್ರಾ ನೀವು? ಇಲ್ಲ, ಇನ್ಮೇಲೆ ಮಾಡ್ಬೇಕು. ಇವಾಗ ಈವ್ನಿಂಗ್ ಮಾಡ್ತೀರಾ? ಯಾರಿಗೆ? ನಮ್ಮ ಅಣ್ಣ ಮತ್ತೆ ನಮ್ಮ ತಂಗಿ. ಅವರ ಹೆಸರು? ಅಣ್ಣ ಮತ್ತೆ ತಮ್ಮನ ಹೆಸರು? ವೀರೇಶ್ ಸಂತೋಷ್ ಆಕಾಶ್. ವೀರೇಶ್ ಸಂತೋಷ್ ಆಕಾಶ್ ಅವ್ರಿಗೆ ನನ್ನ ಕಡೆಯಿಂದ ಹಾಗೂ ನಮ್ಮ ಕಾರ್ಯಕ್ರಮದ ಕಡೆಯಿಂದ ಹಾಗೂ ನಿಮ್ಮ ಪ್ರೀತಿಯ ತಂಗಿಯ ಕಡೆಯಿಂದ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು. ಓಕೆ, ನೀವು 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ ಅಂತ ಹೇಳಿದ್ರಿ. ಯಾವ ಸಬ್ಜೆಕ್ಟ್ ತುಂಬಾ ಇಷ್ಟ ನಿಮಗೆ?
ಮ್ಯಾಥಮೆಟಿಕ್ಸ್ ತುಂಬಾ ಕಷ್ಟ ಅಲ್ವಾ? ಇಲ್ಲ, ಈಜಿ ಇದೆ. ನಿಮ್ಗೆ ಈಜಿ ಅನ್ಸುತ್ತೆ? ಈಜಿ ಎಲ್ಲ ಅರ್ಥ ಆಗ್ತೀರಿ ನಮ್ಗೆ. ಓಕೆ, ಈಜಿ ಅಂತ ಹೇಳಿದ್ರಿ. ನಿಮ್ಗೆ ಮ್ಯಾಥ್ಸ್ ಟೀಚರ್ ಅಂದ್ರೆ ತುಂಬಾ ಇಷ್ಟ ಅಥವಾ ಬೇರೆ ಟೀಚರ್ಸ್ ಇಷ್ಟನ? ಮ್ಯಾಥ್ಸ್ ಟೀಚರ್ ಇಷ್ಟ, ಹಾಗೆ ಅವ್ರು ಮಾಡಿದಕ್ಕೆ ಆ ಸಬ್ಜೆಕ್ಟ್ ಕೂಡ ಇಷ್ಟ. ಸೊ ಇಂಡಿಪೆಂಡೆನ್ಸ್ ಡೇಗೆ ನಿಮ್ಮ ಹಾ ಹೇಳಿ ಮತ್ತೆ ಇನ್ನೊಬ್ಬರು ಹೇಳಿ. ನಿಮ್ಮ ವಾಯ್ಸ್ ತುಂಬಾ ಬ್ರೇಕ್ ಆಗ್ತಾ ಇದೆ ವರ್ಷಿಣಿ ಅವರೇ. ಯಶ್ಮಿತ್ ಅಂತ ಅವ್ರಿಗೆ ಗಿಫ್ಟ್ ಮಾಡ್ಬೇಕು. ಯಶ್ಮಿತ್? ಓಕೆ, ಅವ್ರಿಗೆ ಏನಂತ ವಿಶ್ ಮಾಡ್ಬೇಕು? ರಕ್ಷಾಬಂಧನ. ಓಕೆ, ಅವ್ರಿಗೆ ನನ್ನ ಕಡೆಯಿಂದ ಹಾಗೂ ನಮ್ಮ ಕಾರ್ಯಕ್ರಮದ ಕಡೆಯಿಂದ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು ಫಾರ್ ಕಾಲಿಂಗ್. ಹೀಗೆ ಕರೆ ಮಾಡ್ತಾ ಇರಿ. ಸೊ ಎಸ್, ಬನ್ನಿ, ನಮಗೋಸ್ಕರ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ, ನಮಸ್ತೆ. ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ಸುರೇಶ್ ಅಂತ ಹೇಳಿ. ನಾನು ಹೇಳಿ, ನಿಮ್ಮ ವಾಯ್ಸ್ ತುಂಬಾ ಬ್ರೇಕ್ ಆಗ್ತಾ ಇದೆ. ನೆಟ್ವರ್ಕ್ ಚೆನ್ನಾಗಿ ಸಿಗೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ. ಅವ್ರೆ ಏನ್ ಮಾಡ್ಕೊಂಡಿದ್ದೀರಾ? ಸೊ ಇವಾಗ 15th August ಇಂಡಿಪೆಂಡೆನ್ಸ್ ಡೇ ಇದೆ, ಅದನ್ನ ಸೆಲೆಬ್ರೇಟ್ ಮಾಡ್ಬೇಕಂತ ಇದ್ದೀರಾ? ನಿಮ್ಮ ಮನೇಲಿ ಧ್ವಜ ಇದನ್ನ ಮಾಡ್ಬೇಕಂತ ಇದ್ದೀರಾ, ಆರಿಸ್ಬೇಕು ಅಂತಿದ್ದೀರಾ? ಆಲ್ರೆಡಿ ಎಲ್ಲ ತಗೊಂಡ್ ಬಂದಿದ್ದೀರಾ? ಯಾವತ್ತ ಹರಿಸ್ತೀರಾ? 15th August ಈಗ ಪ್ರಧಾನಮಂತ್ರಿಗಳು ಹೇಳ ಹದಿಮೂರು ಹದಿನಾಲ್ಕು ಹದಿನೈದು ಮೂರು ದಿವಸ ಆಚರಣೆ ಮಾಡಿ. ಹೌದು ಹೌದು. ಸೊ ಇವತ್ತೇ ಮಾಡ್ತಾ ಇದ್ದೀರಾ ನೀವು? ನಾಳೆ ಬೆಳಗ್ಗೆ ಮಾಡ್ತೀರಾ? ಓಕೆ, ನೀವೇನಾದ್ರೂ ನಿಮ್ಮ ಮನೆಯಲ್ಲಿ ಸೆಲೆಬ್ರೇಟ್ ಮಾಡಿದ್ರೆ ಅದ್ರದ್ದು ಒಂದು ಫೋಟೋ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಧ್ವಜದ ಮುಂದೆ ನಿಂತ್ಕೊಂಡು ಒಂದು ಫೋಟೋ ಕ್ಲಿಕ್ ಮಾಡಿ, ಇಲ್ಲಿ ಡಿಸ್ಪ್ಲೇಯಲ್ಲಿ ಒಂದು ನಂಬರ್ ಕಾಣಿಸ್ತಾ ಇದೆ ಗೊತ್ತಾ, ಆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಆ ಫೋಟೋನ. ಇಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಒಂದು ವಿಡಿಯೋ ಕಾಣಿಸ್ತಿದೆ ಅಲ್ವಾ, ಆ ವಿಡಿಯೋ ಜಾಗದಲ್ಲಿ ನೀವು ಕಳಿಸಿರೋ ಫೋಟೋಸ್ನ ಡಿಸ್ಪ್ಲೇ ಮಾಡ್ತೀವಿ. ಅದನ್ನ ನಾವು ಸೋಮವಾರ ಡಿಸ್ಪ್ಲೇ ಮಾಡ್ತೀವಿ, ಸೋಮವಾರ ಇದೇ ಕಾರ್ಯಕ್ರಮದಲ್ಲಿ ಡಿಸ್ಪ್ಲೇ ಮಾಡ್ತೀವಿ. ಸೊ ನಿಮಗೆ ನಿಮ್ಮ ಫೋಟೋ ಟಿ ವಿಯಲ್ಲಿ ಬರಬೇಕನ್ನೋ ಆಸೆ ಇದ್ರೆ ಸೊ ಖಂಡಿತ ಫೋಟೋ ಕಳಿಸಿ, ನಾವು ಅದನ್ನ ಡಿಸ್ಪ್ಲೇ ಮಾಡ್ತೀವಿ. ಓಕೆ ಮೇಡಮ್. ಓಕೆ, ಯಾರಿಗಾದ್ರೂ ಏನಾದರೂ ವಿಷಯ ತಿಳಿಸೋದಿತ್ತಾ? ಹಾಂ ಮೇಡಮ್, ತಿಳಿಸ್ತೀವಿ ಮೇಡಮ್. ಹೇಳಿ. ಆಲ್ ದಾವಣಗೆರೆ ಜಿಲ್ಲಾ ಜನತೆಗೆ ಅಡ್ವಾನ್ಸ್ ಆಗಿ 75ನೇ ಸ್ವಾತಂತ್ರ್ಯ ದಿನಾಚರಣೆ ಆರ್ಥಿಕ ಶುಭಾಶಯಗಳು. ಓಕೆ, ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಕಾಲಿಂಗ್. ಹೀಗೆ ಕರೆ ಮಾಡ್ತಾ ಇರಿ. ಓಕೆ ಮೇಡಮ್. ಸೊ ಎಸ್, ಇವರು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳಿದ್ರು. ನೋಡೋಣ ಇವರು ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ, ಅವ್ರು ಯಾವ್ಯಾವ ಥರ ಫೋಟೋಸ್ ಎಲ್ಲ ಕಳಿಸ್ತಾರೆ ಅಂತ ನಮಗೆ ಮಂಡೆ ಗೊತ್ತಾಗುತ್ತೆ. ಮಂಡೆ ಇದೇ ಕುತೂಹಲದ ಜೊತೆ ನಾವೆಲ್ಲರೂ ನೋಡೋಣ. ನಮಗೋಸ್ಕರ ಒಬ್ರು ನೆಕ್ಸ್ಟ್ ಕಾಲರ್ ರೆಡಿ ಆಗಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ, ನಮಸ್ತೆ. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್, ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ದಾವಣಗೆರೆ ಅಂತ. ನಿಮ್ಮ ಹೆಸರು? ಸುಚಿತ್ರ ಅಂತ. ಸುಚಿತ್ರ ಅವ್ರ ಏನ್ ಮಾಡ್ಕೊಂಡಿದ್ದೀರಾ? ನಾನು ಸೆಕೆಂಡ್ ಪಿ ಯು ಓದ್ತಿದ್ದೀನಿ. ಯಾವ ಕಾಲೇಜಲ್ಲಿ? ಭದ್ರಾ ಕಾಲೇಜಲ್ಲಿ. ಓಕೆ, ದಾವಣಗೆರೆಯ ಭದ್ರಾ ಕಾಲೇಜಲ್ಲಿ. ಸೈನ್ಸಾ ಕಾಮರ್ಸಾ? ಕಾಮರ್ಸ್. ಕಾಮರ್ಸ್ ತಗೊಂಡು ಭದ್ರಾ ಕಾಲೇಜಲ್ಲಿ ಸೆಕೆಂಡ್ ಪಿ ಯು ಮಾಡ್ತಾ ಇದ್ದೀರಾ? ಯಾವಾಗ ನಿಮ್ಮ ಎಕ್ಸಾಮ್ಸ್? ಇನ್ನೂ ಸೆಲೆಕ್ಟ್ ಆಗಿಲ್ಲ. ಇನ್ನ? ಹಲೋ ಹಲೋ. ಓಕೆ, ಹೋಗ್ಲಿ ಬಿಡಿ, ಎಕ್ಸಾಮ್ಸ್ ಬಗ್ಗೆ ಮಾತಾಡೋದು ಬೇಡ. ನೀವೇನೋ ಎಂಟರ್ಟೈನ್ಮೆಂಟ್ಗೋಸ್ಕರ ಕಾಲ್ ಮಾಡಿದ್ದೀರಾ. ರಕ್ಷಾಬಂಧನ ಇತ್ತಲ್ವಾ ಇವತ್ತು? ಯಾರಿಗೆ ರಾಖಿ ಟೈ ಮಾಡಿದ್ರಿ? ತಮ್ಮಗೆ, ನಮ್ಮ ಅಣ್ಣ. ನಿಮ್ಮ ತಮ್ಮ ಹಾಗೂ ನಿಮ್ಮ ಅಣ್ಣನ ಹೆಸರು? ನಮ್ಮ ತಮ್ಮ ಮುತ್ತುರಾಜ್ ಅಂತ. ಹೇಳಿ, ನಿಮ್ಮ ತಮ್ಮ ಹೆಸರು? ಮುತ್ತುರಾಜ್. ಓಕೆ, ಮುತ್ತುರಾಜ್. ಮತ್ತೆ ನಾಗರಾಜಣ್ಣ, ವಿಕ್ರಮ್ ಅಣ್ಣ. ನಾಗರಾಜ್, ವಿಕ್ರಮ್, ಸುನಿಲ್, ಪುನೀತ್, ಭರತ್. ಓಕೆ, ಇವರೆಲ್ಲರಿಗೂ ನನ್ನ ಕಡೆಯಿಂದ ಹಾಗೂ ನಮ್ಮ ಕಾರ್ಯಕ್ರಮದ ಕಡೆಯಿಂದ, ನಿಮ್ಮ ಪ್ರೀತಿ ಅಕ್ಕ ಹಾಗೂ ತಂಗಿಯ ಕಡೆಯಿಂದ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಓಕೆ, ಬೇರೆ ಏನಾದರೂ ವಿಷಯ ತಿಳಿಸೋದಿತ್ತಾ? ಬೇರೆ ಏನಿಲ್ಲ. ನಿಮ್ಮ ಕಾಲೇಜ್ ಭದ್ರಾ ಕಾಲೇಜಲ್ಲಿ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಿದ್ದೀರಾ? ಹಾಂ ಮಾಡ್ತಿದ್ದೀನಿ. ಏನೇನೆಲ್ಲ ಮಾಡ್ತೀರಾ? ಎಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ ಇರುತ್ತೆ. ಓಕೆ, ನೀವು ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ ಡ್ಯಾನ್ಸ್ ಅಲ್ಲಿ? ನಾವು ಇಲ್ಲ. ಯಾಕೆ ಮಾಡ್ತಾ ಇಲ್ಲ? ಊರಿಗೆ ಹೋಗೋದಕ್ಕೆ. ಅದಕ್ಕೆ. ಓಕೆ, ಲಾಂಗ್ ವೀಕೆಂಡ್ ಅಂತ ಊರಿಗೆ ಹೋಗ್ತಾ ಇದ್ದೀರಾ? ಹಾಂ ಮ್ಯಾಮ್. ಯಾವ ಊರಿಗೆ, ಯಾಕೆ?
ಓಕೆ ಹರಿಹರಕ್ಕೆ ಹೋಗ್ತಿರೋದ್ರಿಂದ ನೀವು ಇಂಡಿಪೆಂಡೆನ್ಸ್ ಡೇನು ಹೋಗಲ್ಲ ಮಾಡಕ್ಕೆ ಕಾಲೇಜ್ಗೆ? ಇಲ್ಲ ಹೋಗಲ್ಲ. ಮನೆಯಲ್ಲೇ ಮಾಡ್ಬೇಕಂತ ಇದ್ದೀರಾ? ಮನೆಯಲ್ಲೇ ಮಾಡ್ತೀನಿ. ಏನ್ ಮಾಡ್ತೀರಾ? ಎಲ್ಲ ಮೋದಿ ಆರ್ಟ್ ಆಗಿತ್ತಲ್ಲ ಹೇಳಿ, ಮೋದಿ ಆರ್ಟ್ ಆಗಿದೆ ಎಲ್ಲ ಮಾಡ್ತೇಬೇಕಲ್ಲ. ಓಕೆ, ಅದನ್ನ ಧ್ವಜ ತಗೊಂಡ್ಬಿಟ್ಟು ನಿಮ್ಮ ಮನೇಲಿ ಹಾರಿಸ್ತೀರಾ? ಅದ್ರದ್ದು ಒಂದು ಫೋಟೋನ ಇಲ್ಲಿ ಡಿಸ್ಪ್ಲೇ ಮೇಲೆ ಕಾಣ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ಸರಿ, ಇಲ್ಲಿ ಸ್ಕ್ರೀನ್ ಮೇಲೆ ವಿಡಿಯೋ ಕಾಣಿಸ್ತಿದೆ ಅಲ್ವಾ, ಆ ಜಾಗದಲ್ಲಿ ನಿಮ್ಮ ಫೋಟೋಸ್ನ ನಾವು ಡಿಸ್ಪ್ಲೇ ಮಾಡ್ತೀವಿ. ಸರಿ, ಓಕೆ. ಖಂಡಿತ ನಿಮ್ಮ ಮನೇಲಿ ನೀವು ಸೆಲೆಬ್ರೇಟ್ ಮಾಡಿದಲ್ಲಿ ಆ ಫೋಟೋಸ್ನ ಸೆಂಡ್ ಮಾಡಿ. ಸರಿ, ಓಕೆ. ಥ್ಯಾಂಕ್ ಯು ಫಾರ್ ಕಾಲಿಂಗ್. ಹೀಗೆ ಕರೆ ಮಾಡ್ತಾ ಇರಿ. ಥ್ಯಾಂಕ್ ಯು. ಬಾಯ್ ಬಾಯ್. ಸೊ ಎಸ್, ಎಲ್ಲರೂ ಸೆಲೆಬ್ರೇಟ್ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅದ್ರದ್ದೆಲ್ಲ ಫೋಟೋಸ್ ನೋಡೋಕೆ ನಂಗೂ ತುಂಬ ಕ್ಯೂರಿಯಾಸಿಟಿ ಇದೆ. ಬನ್ನಿ, ಅದೆಲ್ಲ ಫೋಟೋಸ್ನ ಮಂಡೆ ನೋಡೋಣ ನಾವು. ಸೊ ನಮಗೋಸ್ಕರ ನೆಕ್ಸ್ಟ್ ಕಾಲರ್ ಇಟ್ಟಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಅಲ್ವಾ, ಒಂದು ಸೂಪರ್ ಆಗಿರೋ ಸಾಂಗ್ನ ಯಾರಿಗಾದ್ರೂ ಬರ್ತ್ಡೇ ವಿಶಸ್, ವೆಡ್ಡಿಂಗ್ ಆನಿವರ್ಸರಿ ವಿಶಸ್, ಹಾಗೆ ಇಂಡಿಪೆಂಡೆನ್ಸ್ ಡೇ ವಿಶಸ್ ಯಾರಿಗಾದ್ರೂ ಏನಾದರೂ ತಿಳಿಸೋದಿದೆ, ಹಾಗೆ ನಿನ್ನೆ ಹಾಗೂ ಇವತ್ತು ಎಷ್ಟೊಂದು ಜನ ನಿನ್ನೆ ಸೆಲೆಬ್ರೇಟ್ ಮಾಡಿದ್ದಾರೆ, ಹಾಗೆ ಎಷ್ಟು ಇವತ್ತು ರಕ್ಷಾಬಂಧನ್ ಸೆಲೆಬ್ರೇಟ್ ಮಾಡಿದ್ದಾರೆ. ಯಾರಿಗಾದ್ರೂ ಏನಾದರೂ ನೀವು ರಕ್ಷಾಬಂಧನ್ ವಿಶಸ್ ತಲುಪಿಸೋದಿದ್ರೆ ಈ ಡಿಸ್ಪ್ಲೇ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ, ಹಾಗೆ ಅವ್ರಿಗೆ ವಿಶಸ್ನ ತಿಳಿಸಿ. ಹಾಗೆ ನಾನು ಹರ್ಗರ್ ತಿರಂಗ ಬಗ್ಗೆ ಹೇಳ್ತಾ ಇದ್ದೆ, ಅದ್ರದ್ದು ಒಂದು ವಿಡಿಯೋ ಕೂಡ ಬಿಟ್ಟಿದ್ದಾರೆ. ನಾವೆಲ್ಲ ಫ್ಲಾಗ್ ಹಾಯಿಸ್ಟ್ ಮಾಡ್ತೀವಿ, ಆದರೆ ನಾವು ಸುಮ್ಮನೆ ಧ್ವಜ ಹಾರಿಸಿ ಬಿಟ್ಬಿಡೋದಾ, ಅಲ್ಲ ಅದನ್ನ ಹೇಗೆ ಮಡಿಸ್ಬೇಕು ಅಂತ ಕೂಡ ಒಂದು ವಿಡಿಯೋ ಬಂದಿದೆ. ಆ ವಿಡಿಯೋ ಬಗ್ಗೆ ಖಂಡಿತ ನಾನು ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನಮಗೋಸ್ಕರ ಒಬ್ರು ಕಾಲರ್ ರೆಡಿ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ, ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಚೆಂಗಿರಿ ತಾಲೂಕಿಂದ ಫೋನ್ ಮಾಡ್ತಿರೋದು. ನಿಮ್ಮ ಹೆಸರು? ಸಿದ್ದೇಶ್ ಅಂತ. ಸಿದ್ದೇಶ್ ಅವರು ಏನ್ ಮಾಡ್ಕೊಂಡಿದ್ದೀರಾ? ನಾವು ಸೆಕೆಂಡ್ ಇಯರ್ ಮಾಡ್ತಾ ಇದ್ದೀವಿ. ಸೆಕೆಂಡ್ ಇಯರ್ ಯಾವ ಕಾಲೇಜ್ ಅಲ್ಲಿ, ಅಂದ್ರೆ ಯಾವ ಇದು ಕೋರ್ಸ್? ಆರ್ಟ್ಸ್ ತಂದಿರೋದು. ಓಕೆ, ಮೂಲ ಜೂನಿಯರ್ ಕಾಲೇಜ್ ಅಲ್ಲಿ. ಓಕೆ, ಬ್ಯಾಚುಲರ್ ಆಫ್ ಆರ್ಟ್ಸ್ ಬಿಎ ಮಾಡ್ತಾ ಇದ್ದೀರಾ? ಹಾ. ಓಕೆ, ಯಾವ ಕಾಲೇಜ್ ಅಲ್ಲಿ ಅಂತ ಹೇಳಿದ್ರಿ? ಜೂನಿಯರ್ ಕಾಲೇಜ್. ಓಕೆ, ಇಂಡಿಪೆಂಡೆನ್ಸ್ ಡೇ ಇದೆ ಮಂಡೇ. ಹಾ ಹಾ, ನಿಮ್ಮ ಕಾಲೇಜ್ ಅಲ್ಲಿ ಅದನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರಾ? ಹೌದು ಮಾಡ್ತಾ ಇದ್ದಾರೆ, ನಾಳೆ ರ್ಯಾಲಿ ಇದೆ. ನಾಳೆನ ರ್ಯಾಲಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ? ಹೌದು. ಯಾವ ತರ ರ್ಯಾಲಿ ಅಂದ್ರೆ, ಈಗ ಸ್ಕೂಲ್ ಅಲ್ಲೆಲ್ಲ ಮಾಡ್ತಿರ್ತಾರಲ್ಲ. ಹೌದು. ಹಾ, ಹಾಗೆ ನಾವು ನಮ್ಮ ಪ್ರಿನ್ಸಿಪಲ್ ಎಲ್ಲ ಹೇಳಿದ್ದಾರೆ, ಹಿಂಗೆ ಒಂದು ರೌಂಡ್ ಹೋಗ್ಬರ್ಬೇಕಪ್ಪ, ನೀವೆಲ್ಲರೂ ನಿಮ್ಮೆಲ್ಲರಿಗೂ ಧ್ವಜ ಬಂದಿದ್ದಾವೆ, ಫ್ಲಾಗ್ ಕೊಡ್ತೀವಿ, ಹೋಗ್ಬರ್ಬೇಕು ಅಂತ ಹೇಳಿದ್ದಾರೆ. ಓಕೆ, ನಿಮ್ಗೆ ಕಾಲೇಜ್ ಕಡೆಯಿಂದಾನೆ ಫ್ಲಾಗ್ ಕೊಡ್ತಾ ಇದ್ದಾರೆ? ಹೌದು ಮ್ಯಾಮ್. ಇಲ್ಲಿ ಗಾಡಿಯಲ್ಲಿ ಹೋಗ್ತೀರಾ ಅಥವಾ ನಡ್ಕೊಂಡ್ ರ್ಯಾಲಿನ? ಇಲ್ಲ ಮ್ಯಾಮ್, ಗಾಡಿ ಎಲ್ಲ ಇದ್ರೆ ಹೋಗ್ಬಿಡ್ತಿದ್ವಿ, ಅಂದ್ರೆ ಗಾಡಿಯಲ್ಲೇನ್ ಬೇಡ, ನಡ್ಕೊಂಡೆ ಹೋಗೋಣ ಅಂತ ಹೇಳಿದ್ರು ಮ್ಯಾಮ್. ಓಕೆ, ಇಡೀ ಕಾಲೇಜ್ ನಡ್ಕೊಂಡ್ಬಿಟ್ಟು ಹೋಗ್ತೀರಾ? ಹೌದು ಮ್ಯಾಮ್, ಕಾಲೇಜು, ಆಮೇಲೆ ನಮ್ಮ ಕಾಲೇಜ್ ಪಕ್ಕನೆ ಒಂದು ಸ್ಕೂಲ್ ಐತೆ, ಅದು ಓಕೆ, ಗರ್ಲ್ಸ್ ಸ್ಕೂಲ್ ಇಂದ ಮಾಡ್ತಿದ್ದಾರೆ ಮ್ಯಾಮ್. ಓಕೆ, ಎಲ್ಲರೂ ಸೇರ್ಕೊಂಡು ಎಲ್ಲಿಗೆ ಹೋಗ್ತೀರಾ ಅಂದ್ರೆ, ಅಲ್ಲೇ ಒಂದು ರೌಂಡ್ ಸರ್ಕಲ್ ಸರ್ಕಲ್ ಐತೆ, ಹಂಗೆ ರೌಂಡ್ ಹಾಕೊಂಡ್ ಬರೋದು ಮ್ಯಾಮ್. ಓಕೆ, ಅದನ್ನ ನಾಳೆನೆ ಮಾಡ್ತಾ ಇದ್ದೀರಾ ನೀವು? ಹೌದು ಮ್ಯಾಮ್. ನಿಮ್ಮ ಮನೆಯಲ್ಲಿ ಧ್ವಜಾರೋಹಣ ಮಾಡ್ಬೇಕಂತ ಏನಾದ್ರು ಇದ್ದೀರಾ? ಹೌದು ಮ್ಯಾಮ್, ಇವತ್ತು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಇಸ್ಕೊಂಬಂದಿವಿ ಮ್ಯಾಮ್, ಒಂದು ಫ್ಲಾಗ್ ಎಲ್ಲ ರೆಡಿ ಆಗೈತೆ. ಓಕೆ, ಈಗ ನಾಳೆಯಿಂದ ಶುರು ಫ್ಲಾಗ್ ಹಾರಿಸೋದೆ, ಅದು ಏನ್ ಟೈಮಿಂಗ್ಸ್ ಐತೆ ಅದ್ರೆಲ್ಲ ಹಂಗೆ ಮಾಡ್ತಿರೋದೆ ಮ್ಯಾಮ್. ಹೇಳಿ, ಏನ್ ಟೈಮಿಂಗ್ಸ್ ಇದೆ? ಅದೇ ಮಾಮೂಲಿ ಬೆಳಗ್ಗೆ ಹಾರಿಸೋದು, ಆಮೇಲೆ ಸಾಯಂಕಾಲ ತೆಗಿಯೋದು ಮ್ಯಾಮ್. ಸಾಯಂಕಾಲ ತೆಗಿತೀರಾ? ಹೌದು ಮ್ಯಾಮ್. ಓಕೆ, ಬೆಳಗ್ಗೆ ರೂಲ್ಸ್ ಫಾಲೋ ಮಾಡ್ಬೇಕಲ್ಲ ಮ್ಯಾಮ್. ಕರೆಕ್ಟ್ ಕರೆಕ್ಟ್. ಹೌದು. ಸೊ ನಿಮ್ಮ ಮನೇಲಿ ನೀವು ಮಾಡ್ತಾ ಇದ್ದೀರಾ? ಹೌದು ಮ್ಯಾಮ್, ಪಕ್ಕಾ ಮಾಡ್ತಿದ್ದೀವಿ. ನೀವು ಮ್ಯಾಮ್, ನೀವು ಮಾಡ್ತೀರಾ ಇಲ್ವಾ ಹೆಂಗೆ? ನಾವು ಖಂಡಿತ ಮಾಡ್ತೀವಿ. ನಿಮ್ ಸ್ಟುಡಿಯೋದೆಲ್ಲ ಆಸ್ತಿರೋದು ನೀವು ತೋರಿಸ್ಬೇಕು ಮ್ಯಾಮ್. ಈಗ ನಾವ್ ಹೆಂಗ್ ವಾಟ್ಸ್ಆಪ್ ಹಾಕ್ತಿವೋ ನಿಮಗೆ, ಅದೇ ತರ ನೀವು ಹಾಕ್ಬೇಕು. ಓಕೆ, ಖಂಡಿತ ನಮ್ದು ಅವತ್ತಿನ ದಿನ ಇದು ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಮಾಡ್ತೀವಿ ಬಿಡಿ. ಸರಿ ಮ್ಯಾಮ್. ಓಕೆ, ರಕ್ಷಾಬಂಧನ ಇತ್ತು, ನಿಮ್ಗೆ ಯಾರಾದ್ರೂ ರಾಖಿ ಕಟ್ಟಿದ್ರಾ? ಹೌದು ಮ್ಯಾಮ್, ಇವತ್ತು ನಮ್ಮ ಅಕ್ಕ ಕಟ್ಟಿರೋದು. ನಮ್ಮ ತಂಗಿ ಪಾಪ ಬೇಜಾರಾಗಿದ್ದಾರೆ, ಅವ್ರು ಹಾಸ್ಟೆಲ್ ಅಲ್ಲಿ ಇದ್ದಾರ, ಹಂಗಾಗಿ ಭಾನುವಾರ ಬಂದು ಕಟ್ತೀವಿ ಅಂತ ಹೇಳಿದ್ರು ಮ್ಯಾಮ್. ಓಕೆ, ನಿಮ್ಮ ಅಕ್ಕಂಗೆ ಏನ್ ಗಿಫ್ಟ್ ಕೊಡ್ರಿ ಮತ್ತೆ ರಾಖಿ ಕಟ್ಟಿದ್ದಕ್ಕೆ? ಏನ್ ಮಾಮೂಲಿ ಸಿಂಪಲ್, ಅವ್ರೇನು ಅಷ್ಟೊಂದೇನ್ ಕೇಳಲ್ಲ, ಒಂದ್ ಚಾಕ್ಲೇಟ್ ಡೈರಿ ಮಿಲ್ಕ್ ಕೊಟ್ರೆ ಸಾಕು ಅವರಿಗೆ. ಓಕೆ, ಅದನ್ ಕೊಟ್ರಿ. ಹೌದು ಮ್ಯಾಮ್, ಅಷ್ಟೇ, ಆಮೇಲೆ ಅಷ್ಟೇ ಅವರು ಸ್ವೀಟ್ ಕೊಟ್ರು. ಓಕೆ, ಹಂಗೆ ಬಂದ್ವಿ ಮನೆಗೆ, ಅವ್ರು ಸ್ವಲ್ಪ ದೂರ ಐತೆ ಮನೆ ನಮ್ದು ಅವ್ರದ್ದು. ಓಕೆ, ಹಂಗ ನಿಮಗೆ ನಿಮಗೆ ಯಾರ್ಯಾರು ಕಟ್ಟಿದ್ದಾರೆ? ನನಗೆ ಯಾರು ಕಟ್ತಾರೆ, ನಾನ್ ಬೇರೆಯವ್ರಿಗೆ ಕಟ್ಬೇಕಲ್ವಾ? ಅಲ್ಲ, ನೀವ್ ಯಾರಿಗೆ ಕಟ್ಟಿದಿರಾ? ನಾನ್ ಯಾರಿಗೂ ಕಟ್ಟಕ್ ಆಗಿಲ್ಲ. ಅಲ್ಲ, ನಿಮಗೆ ಇದೊಂದ್ ಎಲ್ಲ ಒಳ್ಳೆ ಸೀಸನ್ ಅಲ್ಲ, ಬಟ್ ನಾನು ಸ್ವೀಟ್ ದುಡ್ಡು ನಿಮಗೆಲ್ಲ ಬಾರಿ ಗಿಫ್ಟ್ ಮ್ಯಾಮ್, ನಮಗೆ ಏನಿಲ್ಲ ಮ್ಯಾಮ್. ಯಾಕೆ ಮ್ಯಾಮ್, ನಿಮ್ಗೂ ನಿಮ್ ಬರ್ಡೇ ಬಂದಾಗ ನಿಮ್ ಅಕ್ಕ ತಂಗಿಯವ್ರು ಕೊಡಲ್ವಾ ಗಿಫ್ಟ್? ಅವ್ರು ನಮ್ಮ ತಡೆ ಕಸ್ಕೊಂಡ್ ಹೋಗ್ತಾರೆ, ಈಗ ಅವ್ರ ನಮಗೆ ಕೊಡ್ತಾರ ಮ್ಯಾಮ್, ಏನ್ ಮಾಡ್ತಾರೆ ನೀವು? ಓಕೆ, ಯಾರಿಗಾದ್ರೂ ಏನಾದ್ರು ವಿಶಸ್ ತಿಳಿಸೋದಿತ್ತಾ ನಮ್ಮ ಅಮ್ಮಗೆ? ಓಕೆ,
ನಿಮ್ಮ ಅಮ್ಮನ ಹೆಸರು ಮಂಜುಳಾ ಅಂತ ಮಂಜುಳಾ ಅವರಿಗೆ ನನ್ನ ಕಡೆಯಿಂದ ಹಾಯ್ ಹಾಗೂ ಗುಡ್ ಈವ್ನಿಂಗ್ ಹಾಗೂ ನಿಮ್ಮ ಪ್ರೀತಿಯ ಅಣ್ಣನ ಕಡೆಯಿಂದ ರಕ್ಷಾಬಂಧನದ ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಹೀಗೆ ಕರೆ ಮಾಡ್ತಾ ಇರಿ ಬಾಯ್ ಸೊ ಇವ್ರು ಕಾಲ್ ಮಾಡಿದ್ರು ಇವರಂತೂ ಸಿಕ್ಕಾಪಟ್ಟೆ ಎನರ್ಜಿ ಜೊತೆ ಮಾತಾಡಿದ್ರು ಹಾಗೆ ಒಂದು ಕ್ವೆಶನ್ ಕೇಳಿದ್ರು ಅದು ಕ್ವೆಶನ್ ಅನ್ನೋದಕ್ಕಿಂತ ಒಂದು ನಾರ್ಮಲ್ ಆಗಿ ಕೇಳಿದ್ರು ನಿಮ್ಗೆ ಎಲ್ಲ ಗಿಫ್ಟ್ ಬರುತ್ತೆ ನಮ್ಗೆ ಏನಕ್ಕೇನು ಗಿಫ್ಟ್ ಬರಲ್ಲ ಅಂತ ಸೊ ನಿಮ್ಗೇನಾದ್ರೂ ಗೊತ್ತಿದ್ರೆ ಯಾಕೆ ಬಾಯ್ಸಿಗೆ ಜಾಸ್ತಿ ಗಿಫ್ಟ್ ಹೋಗಲ್ಲ ಅಥವಾ ನಿಮ್ಗೇನಾದ್ರೂ ಗೊತ್ತಿದ್ರೆ ಈ ತರ ಒಂದು ಹಬ್ಬ ಇದೆ ಆ ಹಬ್ಬದಲ್ಲಿ ನಾವು ಹುಡುಗರಿಗೂ ಕೂಡ ಗಿಫ್ಟ್ ಕೊಡ್ತೀವಿ ಅನ್ನೋದು ನಿಮಗೆ ಗೊತ್ತಿದ್ರೆ ಅದನ್ನ ಖಂಡಿತ ಕಾಲ್ ಮಾಡ್ಬೋದು ಹಾಗೆ ಅದ್ರ ಬಗ್ಗೆ ಹೇಳ್ಬೋದು ನಾನು ನಿಮಗೆ ಹರ್ಗರ್ ತಿರಂಗ ಬಗ್ಗೆ ಹೇಳ್ತಾ ಇದ್ದೆ ಸುಮ್ಮನೆ ಮನೆಯಲ್ಲಿ ಫ್ಲಾಗ್ ಹಾಯಿಸ್ಟ್ ಮಾಡಿಬಿಟ್ಟು ಅದನ್ನ ಎತ್ತಿಡೋದಲ್ಲ ಅದನ್ನ ಹೇಗೆ ಮಾಡಿಸ್ಬೇಕಂತ ಕೂಡ ಒಂದು ವಿಡಿಯೋ ಬಂದಿದೆ ಅದನ್ನು ಫಸ್ಟು ಗ್ರೀನ್ ಕಲರ್ನ ಮಡಚಬೇಕು ಆಮೇಲೆ ಕೇಸರಿ ಬಣ್ಣ ಮಡಚಬೇಕು ಮೇಲ್ಗಡೆ ಒಂದು ಲೈನ್ ಕೆಳಗಡೆ ಒಂದು ಲೈನ್ ಬಿಟ್ಟು ಬರೀ ಅಶೋಕ ಚಕ್ರ ಕಾಣೋ ರೀತಿ ಮಡಚಬೇಕು ಅಂತ ಒಂದು ವಿಡಿಯೋ ಬಂದಿದೆ ಖಂಡಿತ ಅದನ್ನ ನೋಡಿ ಹಾಗೆ ಅದೇ ರೀತಿ ಮಡಚಿ ದಯವಿಟ್ಟು ಯಾರು ಡಿಸ್ರೆಸ್ಪೆಕ್ಟ್ ಮಾಡಬೇಡಿ ಫ್ಲಾಗ್ನ ಅಂತ ಹೇಳ್ತಾ ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಹಲೋ ಹಲೋ ನಮಸ್ತೆ ಹೇಳಿ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಿಮ್ಮ ಹೆಸರು ಮಂಜುನಾಥ್ ಅಂತ ಮಂಜುನಾಥ್ ಅವ್ರ ಏನ್ ಮಾಡ್ಕೊಂಡಿದ್ದೀರಾ ನಾವು ಫಾರ್ಮರ್ ಫಾರ್ಮರ್ ಏನ್ ಬೆಳೆ ಬೆಳಿತೀರಿ ನೀವು ಭತ್ತ ಭತ್ತ ಅದು ಬಿಟ್ಟು ಅಷ್ಟೇ ಸೊ ರಕ್ಷಾಬಂಧನ ಇತ್ತು ಯಾರ್ಯಾರು ರಾಖಿ ಕಟ್ಟಿದ್ರು ಹೇಳಿ ಒಂದ್ ಸ್ವಲ್ಪ ಜೋರಾಗಿ ಮಾತಾಡಿ ನಿಮ್ಮ ತಂಗಿ ಹೆಸರು ಲಕ್ಷ್ಮಿ ಅಂತ ಹೇಳಿ ಲಕ್ಷ್ಮಿ 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 ಅವ್ರಿಗೆ ನನ್ನ ಕಡೆಯಿಂದ ಹಾಗೂ ನಮ್ಮ ಕಾರ್ಯಕ್ರಮದ ಕಡೆಯಿಂದ ರಕ್ಷಾಬಂಧನದ ಶುಭಾಶಯಗಳು ಓಕೆ ಮತ್ತೆ ಬೇರೆ ಯಾರಿಗಾದ್ರೂ ಏನಾದ್ರೂ ವಿಶೇಷ ತಿಳಿಸೋದಿತ್ತಾ ಓಕೆ ಹರ್ಗರ್ ತಿರಂಗ ಅಂತ ಒಂದು ಪ್ರೋಗ್ರಾಮ್ ಇದೆ ಗೌರ್ಮೆಂಟ್ ಕಡೆಯಿಂದ ನೀವು ಅದನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ನಿಮ್ಮ ಮನೆಯಲ್ಲಿ ಓಕೆ ನಾಳೆ ಅದನ್ನ ಸೆಲೆಬ್ರೇಟ್ ಮಾಡಿದ್ದಲ್ಲಿ ನೀವು ಒಂದು ಫೋಟೋ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ವಾಟ್ಸ್ಆಪ್ ಮಾಡಿ ನಮ್ಗೆ ಈ ಕಳಕ ಕಾಣ್ಬರ್ಗೆ ಥ್ಯಾಂಕ್ ಯು ಫಾರ್ ಕಾಲಿಂಗ್ ಹೀಗೆ ಕರೆ ಮಾಡ್ತಾ ಇರಿ ವಿಷಯ ಹೇಳೋದು ಮರ್ತು ಬಿಟ್ಟೆ ಅದೇನಪ್ಪ ಅಂತ ಅಂದ್ರೆ ಅದು ಮಡ್ಚೋದ್ರ ಬಗ್ಗೆನೆ ಅದನ್ನ ಡಿಸ್ರೆಸ್ಪೆಕ್ಟ್ ಮಾಡಬೇಡಿ ಒಂದು ಹಾಗೆ ಏನೊಂದು ಪ್ಲಾಸ್ಟಿಕ್ ಬಾವುಟಗಳನ್ನ ತರಬೇಡಿ ಪ್ಲಾಸ್ಟಿಕ್ ಬಾವುಟಗಳು ಅದು ಬಯೋಡಿಗ್ರೇಡೇಬಲ್ ಅಲ್ಲ ಅದು ಸೊ ಹಾಗಾಗ್ಬಿಟ್ಟು ನೀವು ಪೇಪರ್ ಆರ್ ಬಟ್ಟೆಯ ಬಾವುಟನ ತಂದು ಅದನ್ನ ಮಾತ್ರ ಹಾರಿಸಿ ಬೇರೆ ಅದನ್ನ ಹಾರಿಸ್ಲಿಕ್ಕೆ ಹೋಗ್ಬೇಡಿ ಸೊ ಇವಾಗ ನಮಗೋಸ್ಕರ ಒಬ್ರು ಕಾಲರ್ ರೆಡಿ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಹಲೋ 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 ನಮಸ್ತೆ ನಮಸ್ತೆ ಮೇಡಮ್ ಅವರೇ ಹೇಳಿ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಾವು ಬಸ ಪಂಡಿತ ಮಾಡ್ತಾ ಇದ್ದೀವಿ ನಿಮ್ಮ ಹೆಸರು ಸುಮಿತ್ರಾ ಅಂತ ಸುಮಿತ್ರಾ ಅವ್ರು ಏನ್ ಮಾಡ್ಕೊಂಡಿದ್ದೀರಾ ಸುಮಿತ್ರಾ ಅಂತ ಸುನಿತ್ರಾ ನಾವೇನಿಲ್ಲ ನಾವು ದನ ಆಕಳು ಎಲ್ಲ ಹಸುವ ಇದಾವ ನಮ್ಮನೆಯಲ್ಲಿ ಓಕೆ ಇವತ್ತು ರಕ್ಷಾಬಂಧನ ಇತ್ತು ಯಾರಿಗೆ ರಾಖಿ ಕಟ್ಟಿದ್ರಿ ಹಲೋ ತಮ್ಮ ಇದಾರೆ ಅವನು ಕಟ್ಟಲ್ಲ ರೀ ನಾವು ಹಬ್ಬದ ದಿವಸ ಕಟ್ಟಣ ಅಂತಂದು ಹಲೋ ಚೆನ್ನಾಗಿ ಬರ್ತದೆ ನಿಮ್ದು ಒಳ್ಳೆ ಥ್ಯಾಂಕ್ ಯು ಹಲೋ ಬರ್ತದೆ ಒಳ್ಳೆ ನೋಡ್ತಾ ಇರ್ತೀವಿ ನಾವು ಓಕೆ ಯಾರಿಗಾದ್ರೂ ಏನಾದ್ರೂ ಶುಭಾಶಯಗಳು ತಿಳಿಸೋದಿತ್ತಾ ಅಣ್ಣ ತಮ್ಮರಿಗೆ ಶುಭಾಶಯಗಳು ಅಣ್ಣ ತಮ್ಮ ಅವರಿಗೆ ಸುನಿತ್ರಾ ಅವರ ಅಣ್ಣ ಹಾಗೂ ತಮ್ಮ ಅವರಿಗೆ ನನ್ನ ಕಡೆಯಿಂದ ಹಾಗೂ ನಮ್ಮ ಕಾರ್ಯಕ್ರಮದ ಕಡೆಯಿಂದ ರಕ್ಷಾಬಂಧನದ ಶುಭಾಶಯಗಳು ಥ್ಯಾಂಕ್ ಯು ಫಾರ್ ಕಾಲಿಂಗ್ ಹೀಗೆ ಕರೆ ಮಾಡ್ತಾ ಇರಿ ಹಲೋ ಹಲೋ ನಮಸ್ತೆ ನಮಸ್ತೆ ಹೇಳಿ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಾವು ಹೊಳಲ್ಕೆರೆ ತಾಲೂಕು ಬೀದರ್ಗರಿಂದ ನಿಮ್ಮ ಹೆಸರು ನಾಗವೇಣಿ ಅಂತ ನಾಗವೇಣಿ ಅವ್ರ ಏನ್ ಮಾಡ್ಕೊಂಡಿದ್ದೀರಾ ಬಿಕಾಂ ಯಾವ ಕಾಲೇಜಲ್ಲಿ ಬಿಕಾಂ ಮಾಡ್ತಾ ಇದ್ದೀರಾ ಹೊಳಲ್ಕೆರೆ ಹೊಳಲ್ಕೆರೆಲ್ಲೇ ಬಿಕಾಂ ಮಾಡ್ತಾ ಇದ್ದೀರಾ ಫೈನಲ್ ಇಯರ್ ಸೆಕೆಂಡ್ ಇಯರ್ ಸೆಕೆಂಡ್ ಇಯರ್ ಇವಾಗ ಸೆಕೆಂಡ್ ಇಯರ್ ನಿಮ್ಮ ಕಾಲೇಜಲ್ಲಿ ಇಂಡಿಪೆಂಡೆನ್ಸ್ ಡೇಗೆ ಏನ್ ಮಾಡ್ತಾ ಇದ್ದೀರಾ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತೀವಿ ಓಕೆ ಕಾಲೇಜಲ್ಲಿ ಮಾಡ್ತಾ ಇಲ್ಲ ನಿಮ್ಮ ಮನೇಲಿ ಮತ್ತೆ ನಮ್ಮ ಮನೇಲಿ ಏನಿಲ್ಲ ಕಾಲೇಜಲ್ಲಿ
ಕಾಲೇಜ್ ಅಲ್ಲಿ ಮಾಡ್ತಾರಾ? ಏನ್ ಮಾಡ್ತಾರೆ ಕಾಲೇಜ್ ಅಲ್ಲಿ? ಫ್ಲಾಗ್ ಅಷ್ಟೇ ಹೇಳಿದ್ರು. ಮತ್ತೆ ಡಿಗ್ರಿ ಅಲ್ವಾ, ಏನು ಜಾಸ್ತಿ ಮಾಡಲ್ಲ. ಓಕೆ, ಇವಾಗ ರಕ್ಷಾಬಂಧನ ಆಯ್ತು, ಯಾರಿಗಾದ್ರೂ ರಾಖಿ ಕಟ್ಟಿದ್ರಾ? ನಿಮ್ಮ ಅಣ್ಣನ ಹೆಸರು ಅವಿನಾಶ್ ಅಂತ. ಅವಿನಾಶ್ ಅವ್ರಿಗೆ ನನ್ನ ಕಡೆಯಿಂದ ಹಾಗೂ ನಮ್ಮ ಕಾರ್ಯಕ್ರಮದ ಕಡೆಯಿಂದ ಹಾಗೂ ನಿಮ್ಮ ಪ್ರೀತಿಯ ತಂಗಿ ಕಡೆಯಿಂದ ರಕ್ಷಾಬಂಧನದ ಶುಭಾಶಯಗಳು. ಇವಾಗ ಬಿ ಕಾಮ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ, ಡಿಗ್ರಿ ಆದ್ಮೇಲೆ ಏನ್ ಮಾಡ್ಬೇಕು ಅಂತ? ಬಿ ಕಾಮ್ ಮುಗ್ದ್ಮೇಲೆ ಜಾಬ್ ಹೋಗ್ಬೇಕು ಅಂತ. ಜಸ್ಟ್ ಬಿ ಕಾಮ್ ಆದ್ಮೇಲೆ ಜಾಬ್ ಹೋಗ್ತೀರಾ? ಎಲ್ಲಿ? ಬೆಂಗಳೂರು ಸೈಡ್ ಹೋಗೋಣ ಅಂತ. ಓಕೆ, ಬೆಂಗಳೂರಿಗೆ ಹೋಗ್ಬೇಕಂತ ಇದ್ರೆ ಅದಕ್ಕೆ ಆಲ್ ದ ವೆರಿ ಬೆಸ್ಟ್, ಚೆನ್ನಾಗಿ ಕೋರ್ಸ್ ತಗೊಳ್ಳಿ, ಹಾಗೆ ನಿಮ್ಗೊಂದು ಒಳ್ಳೆ ಕೆಲಸ ಬರಲಿ, ಸಿಗ್ಲಿ. ಥ್ಯಾಂಕ್ ಯು ಫಾರ್ ಕಾಲಿಂಗ್. ಏ ಕರೆ ಮಾಡ್ತಾ ಇರಿ. ಹಲೋ, ನಮಸ್ತೆ. ನಮಸ್ತೆ, ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ದಾವಣಗೆರೆಯಿಂದ. ನಿಮ್ಮ ಹೆಸರು? ಮಂಜುಳಾ. ಮಂಜುಳಾ ಅವ್ರೆ, ಏನ್ ಮಾಡ್ಕೊಂಡಿದ್ದೀರಾ? ಸಿಕ್ಸ್ತ್ ಸ್ಟ್ಯಾಂಡರ್ಡ್. ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀರಾ? ಯಾವ ಸ್ಕೂಲ್ ಅಲ್ಲಿ? ಗೌರ್ಮೆಂಟ್ ಸ್ಕೂಲ್ ಅಲ್ಲಿ. ಓಕೆ, ಇಂಡಿಪೆಂಡೆನ್ಸ್ ಡೇಗೆ ಏನ್ ಮಾಡ್ಬೇಕಂತ ಇದ್ದೀರಾ? ನಾನು ಇಂಡಿಪೆಂಡೆನ್ಸ್ ಡೇ ಏನ್ ಮಾಡ್ತಿದ್ದೀನಿ ಅಂತ ಅಂದ್ರೆ, ನಮ್ಮ ಕಾಲೇಜ್ ಅಲ್ಲಿ ಇಂಡಿಪೆಂಡೆನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾರೆ. ಹಲೋ, ಹಲೋ, ನಮಸ್ತೆ. ಓಕೆ, ಏನ್ ಮಾಡ್ಕೊಂಡಿದ್ದೀರಾ? ನಿಮ್ಮ ಹೆಸರು? ನಮ್ಮ ಹೆಸರು ಲಲಿತ್ ಅಂತ, ನಾವು ಟೈಲರಿಂಗ್ ಮಾಡ್ತಾ ಇದೀವಿ. ಓಕೆ, ಮಂಜುಳಾ ಅವರೇ ಕಾಲ್ ತಗೊಂಡ್ ಮಾಡಿದ್ರು ಅಥವಾ ನೀವು ಹೇಳಿದ್ರೆ ಅವ್ರಿಗೆ ಕಾಲ್ ಮಾಡಿ ಅಂತ? ಅವರೇ ಫೋನ್ ತಗೊಂಡು ಮಾಡಿದ್ರು ಮೇಡಮ್. ಓಕೆ, ಸೊ ಇಂಡಿಪೆಂಡೆನ್ಸ್ ಡೇ ಇದೆ, ನಿಮ್ದು ಏನ್ ಪ್ಲಾನ್ಸ್ ಇಂಡಿಪೆಂಡೆನ್ಸ್ ಡೇಗೆ? ನಮ್ದು ಮನೆಯಲ್ಲಿ ಈಗ ಎಲ್ಲಾ ಕಡೆಗೂ ಫ್ಲಾಗ್ ಹಾರಿಸ್ಬೇಕಂತ ಅನೌನ್ಸ್ಮೆಂಟ್ ಆಗಿದೆ. ನಾವು ಮನೆಯಲ್ಲಿ ಫ್ಲಾಗ್ ಹಾರಿಸ್ತೀವಿ, ಮಾಡ್ತೀವಿ. ಓಕೆ, ನಾಳೆ ನಾಳೆ ಹಾರಿಸ್ತಿದ್ದೀರಾ ಅಲ್ವಾ? ನಾಳೆ ಹಾರಿಸ್ತೀವಿ ಮೇಡಮ್. ಎಲ್ಲ ತಗೊಂಡ್ ಬಂದ್ರಾ ಬಾವುಟ ಫ್ಲಾಗ್ ಎಲ್ಲ? ಎಲ್ಲ ತಗೊಂಡ್ ಬಂದಿದೀವಿ ಮೇಡಮ್. ನಾಳೆ ಹಾರಿಸೋದನ್ ಬಾಕಿ ಮೇಡಮ್. ಓಕೆ, ಯಾರಿಗಾದ್ರೂ ಏನಾದ್ರು ವಿಶೇಷ ತಿಳಿಸೋದಿತ್ತ? ನಮ್ಮ ಮನೆಯವ್ರಿಗೆ ಹೇಳ್ಬೇಕು ಮೇಡಮ್. ಹೇಳಿ. ಹೊಸಟಿ ಗಾಡಿಗೆ ಹೋಗಿದ್ದಾರೆ ಗಂಗಾಧರ್ ಅಂತಂದು, ಅವರಿಗೆ ಇಂಡಿಪೆಂಡೆನ್ಸ್ ಡೇ ಶುಭಾಶಯಗಳು ಅಂತ ಹೇಳ್ತೀನಿ ಮೇಡಮ್. ಓಕೆ, ಖಂಡಿತ ಅವರು ಶೋ ನೋಡ್ತಾ ಇದ್ರೆ ಅವ್ರಿಗೆ ಖಂಡಿತ ಈ ಮೆಸೇಜ್ ತಲುಪಿರುತ್ತೆ. ನನ್ನ ಕಡೆಯಿಂದ ಕೂಡ ಅವ್ರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಸೊ ಮಂಜುಳಾ ಅವರು ನನಗೆ ಉಲ್ಟಾ ಕ್ವಶನ್ ಕೇಳಿದ್ರು. ಅದೇನ್ ಕ್ವಶನ್ ಅಂತ ಹೇಳಿದ್ರೆ, ನೀವು ಹೇಗೆ ಸೆಲೆಬ್ರೇಟ್ ಮಾಡ್ತೀರಂತ. ಅಫ್ಕೋರ್ಸ್ ಇವಾಗ ಎಲ್ಲರ ಮನೆಯಲ್ಲೂ ಸೆಲೆಬ್ರೇಟ್ ಮಾಡ್ತಾರೆ, ನಮ್ಮ ಮನೇಲಿ ಕೂಡ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಅದನ್ನ ಹೊರತುಪಡಿಸಿ ನಮ್ಮ ಕಾಲೇಜಲ್ಲಿ ಕೂಡ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಅದು ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ, ಆ್ಯಕ್ಚುಲಿ ಒಂದು ಯುನಿಕ್ ವೇಯಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ. ಅದು ಹೇಗೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಖಂಡಿತ ಹೇಳ್ತೀನಿ ಅಟ್ ದ ಎಂಡ್ ಆಫ್ ದ ಶೋ. ಅದಕ್ಕಿಂತ ಮುಂಚೆ ನಮಗೋಸ್ಕರ ಒಬ್ರು ಕಾಲರ್ ರೆಡಿ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ, ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹೊನ್ನಾಳಿ ತಾಲೂಕು ಗ್ರಾಮದಿಂದ. ನಿಮ್ಮ ಹೆಸರು? ದರ್ಶನ್ ಟಿವೈ. ದರ್ಶನ್? ದರ್ಶನ್ ಟಿವೈ. ಟಿವೈ ಅಂದ್ರೆ ಏನು? ಹಲೋ, ಹಲೋ, ಹಲೋ. ಟಿವೈ ಅಂತ ಹೇಳಿದ್ರಿ, ದರ್ಶನ್ ಟಿವೈ ಅಂತ. ಟಿವೈ ಅಂದ್ರೆ ಏನು? ತೇರ್ಕಟ್ಟೆ ರೋಗೇಶ್ ಅಂತ. ತೇಲ್ಕಟ್ಟೆ ಯೋಗೇಶ್. ಓಕೆ, ನಿಮ್ಮ ಪಪ್ಪನ ಹೆಸರ ಯೋಗೇಶ್ ಅಂದ್ರೆ? ಏನ್ ಓದ್ಕೊಂಡಿದ್ದೀರಾ ನೀವು? ಸೆವೆಂತ್ ಸ್ಟ್ಯಾಂಡರ್ಡ್. ಇಂಡಿಪೆಂಡೆನ್ಸ್ ಡೇಗೆ ಏನ್ ಮಾಡ್ಬೇಕಂತ ಇದ್ದೀರಾ? ಅದೇ ಫ್ಲಾಗ್ ಹಾಕ್ಸೋದು ಮೇಡಮ್. ಮನೇಲಿ ಮಾಡ್ತೀರಾ ಅಥವಾ ಸ್ಕೂಲ್ ಅಲ್ಲ? ಮನೇಲೆ, ಸ್ಕೂಲ್ ಎರಡು ಕಡೆ. ಎರಡು ಕಡೆ. ಮನೇಲಿ ಯಾವಾಗ ಮಾಡ್ಬೇಕಂತ ಇದ್ದೀರಾ? ನಾಳೆ. ನಾಳೆ ಎಷ್ಟು ಗಂಟೆಗೆ? ಎಂಟು ಗಂಟೆ ಒಳಗೆ. ಓಕೆ, ಅದು ಮಾಡಾದ್ಮೇಲೆ ಏನ್ ಮಾಡ್ತೀರಿ ಈವ್ನಿಂಗು? ಅದೇ 15 ತಾರೀಕು ಇಳಿಸ್ತೀವಿ ಮೇಡಮ್. ಓಕೆ ಓಕೆ, ರಕ್ಷಾಬಂಧನ ಇತ್ತಲ್ವಾ, ಯಾರಾದ್ರೂ ನಿಮಗೆ ರಾಖಿ ಕಟ್ಟಿದ್ರಾ? ಯಾರು ಕಟ್ಟಿದ್ರು? ಚಂದನ ಅಂತ. ನಿಮ್ ತಂಗಿನಾ? ತಂಗಿನ ಅಕ್ಕನ? ತಂಗಿ. ತಂಗಿ. ಓಕೆ, ಚಂದನ ಅವ್ರಿಗೆ ನನ್ನ ಕಡೆಯಿಂದ ಹಾಗೂ ನಮ್ಮ ಕಾರ್ಯಕ್ರಮದ ಕಡೆಯಿಂದ ರಕ್ಷಾಬಂಧನದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಕೂಡ. ಓಕೆ, ಥ್ಯಾಂಕ್ ಯು ಫಾರ್ ಕಾಲಿಂಗ್. ಏ ಕರೆ ಮಾಡ್ತಾ ಇರಿ.
ಸೊ ಬನ್ನಿ, ನಮಗೋಸ್ಕರ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ, ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಮಾತಾಡಿ, ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಮಾತಾಡಿ. ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಆಲಿವನ. ನಿಮ್ಮ ಹೆಸರು? ರಂಗನಾಥ್. ರಂಗನಾಥ್? ರಂಗನಾಥ್. ರಂಗನಾಥ್ ಏನ್ ಓದ್ಕೊಂಡಿದ್ದೀರಾ? ಸೆವೆಂತ್ ಸ್ಟ್ಯಾಂಡರ್ಡ್. ಯಾವ ಸ್ಕೂಲಲ್ಲಿ? ಯಾವ ಸ್ಕೂಲಲ್ಲಿ? ಓಕೆ, ಇಂಡಿಪೆಂಡೆನ್ಸ್ ಡೇ ಏನ್ ಮಾಡ್ಕೋಬೇಕು ಅಂತ ಇದ್ದೀರಾ? ಹಲೋ. ಸೊ ಎಸ್, ಆ ಕಾಲ್ ಡಿಸ್ಕನೆಕ್ಟ್ ಆಗಿದೆ. ಏನಕ್ಕೆ ಡಿಸ್ಕನೆಕ್ಟ್ ಆಯಿತು ಅಂತ ಹೇಳಿದ್ರೆ, ಅವರು ಟಿವಿ ನೋಡ್ಕೊಂಡು ಮಾತಾಡ್ತಾ ಇದ್ರು, ಮೇ ಬಿ ಅದರಿಂದ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಕೇಳಿಸ್ತಾ ಇತ್ತು. ಅದಕ್ಕೆ ನಿಮಗೆ ಕಾಲ್ ಸಿಕ್ಕರೆ ದಯವಿಟ್ಟು ಟಿವಿ ವಾಲ್ಯೂಮ್ನ ಕಡಿಮೆ ಮಾಡಿ ಮಾತಾಡಿ. ಸೊ ಬನ್ನಿ, ನಮಗೋಸ್ಕರ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ, ನಮಸ್ತೆ. ಹಲೋ ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವಿಲ್ಲ, ದಾವಣಗೆರೆ ರಾಮನಗರದಿಂದ ಫೋನ್ ಮಾಡ್ತಿದ್ದೀವಿ. ನಿಮ್ಮ ಹೆಸರು? ನಮ್ಮ ಹೆಸರು ಪ್ರೇಮ ಅಂತ. ಪ್ರೇಮ ಅವ್ರೆ, ಏನ್ ಮಾಡ್ಕೊಂಡಿದ್ದೀರಾ? ನಾವ್ ಏನಿಲ್ಲ, ಮನೇಲೆ ಇದ್ದೀವಿ. ಹೌಸ್ ವೈಫ್? ಹಾ, ಅಂದ್ರೆ ಇನ್ನು ಮದ್ವೆ ಆಗಿಲ್ಲ. ಓಕೆ ಓಕೆ. ಇನ್ನೊಂದ್ 5 ತಿಂಗಳು. ಓಕೆ, ಏನ್ ಓದ್ಕೊಂಡಿದ್ದೀರಾ? ನಮ್ದು ಬಿಕಾಮ್ ಸೆಕೆಂಡ್ ಇಯರ್ ಆಗಿದೆ ಅಂತ ಕೇಳ್ತಾನ. ಸರಿ, ಇವತ್ತು ರಕ್ಷಾಬಂಧನ ಇತ್ತಲ್ವಾ, ನಿಮ್ಗೆ ಯಾರಿಗಾದ್ರೂ ರಾಖಿ ಕಟ್ಟಿದ್ರಾ? ಹಾ ಮೇಡಮ್, ನಮ್ಮ ತಮ್ಮ ಕಟ್ಟಿದ್ವಿ. ನಿಮ್ಮ ತಮ್ಮನ ಹೆಸರು? ಮಂಜುನಾಥ್ ಅಂತ ಹೇಳಿ. ಮಂಜುನಾಥ್ ಅವ್ರಿಗೆ ನನ್ನ ಕಡೆಯಿಂದ ಹಾಗೂ ನಮ್ಮ ಕಾರ್ಯಕ್ರಮದ ಕಡೆಯಿಂದ ರಕ್ಷಾಬಂಧನದ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್. ನೀವು ಯಾರಿಗಾದ್ರೂ ಕಟ್ಟಿದ್ರೆ ಮೇಡಮ್ ರಾಖಿನ? ನಾನು ಯಾರಿಗೂ ಕಟ್ಟಿಲ್ಲ, ನನ್ಗೆ ಯಾರು ಅಣ್ಣನೂ ಇಲ್ಲ ತಮ್ಮನೂ ಇಲ್ಲ. ಓ ಹಾಗೆ, ಚಿಕ್ಕಮ್ಮನ ಮಗ ದಡಮ್ಮ ಯಾರು ಇಲ್ಲ. ಯಾರಿಗೂ ಕಟ್ಟಿಲ್ಲ ಈ ಸತಿ. ಲೈಕ್ ಸ್ಕೂಲಲ್ಲಿ ಇದ್ದಾಗೆಲ್ಲ ನಮ್ ಸ್ಕೂಲಲ್ಲೇನೆ ರಕ್ಷಾಬಂಧನ ಅಂತ ಆಚರಿಸ್ತಾ ಇದ್ವಿ. ಅವಾಗ ನಾವು ಹೋಗ್ಬಿಟ್ಟು ನಮ್ ಕ್ಲಾಸ್ಮೇಟ್ಸ್ಗೆನೆ ರಾಖಿ ಕಟ್ತಾ ಇದ್ವಿ, ಬಟ್ ಸ್ಕೂಲ್ ಮುಗ್ದಾಗಿಂದ ನಾನು ಯಾರಿಗೂ ರಾಖಿ ಕಟ್ಟಿಲ್ಲ. ಇದೇ ಒಂದ್ ವರ್ಷ ಅಂತಲ್ಲ, ಪ್ರತಿ ವರ್ಷನೂ ಅಷ್ಟೇ. ಹೌದು, ಇಂಡಿಪೆಂಡೆನ್ಸ್ ಡೇ ಇದೆ, ನಿಮ್ಮ ಮನೇಲಿ ನೀವು ಆಚರಿಸ್ಬೇಕಂತ ಇದ್ದೀರಾ? ಫ್ಲಾಗ್ ಎಲ್ಲ ತಗೊಂಡ್ ಬಂದ್ರ ಆಲ್ರೆಡಿ? ಇನ್ನು ಇಲ್ಲ ಮೇಡಮ್, ತಗೊಂಡ್ಬರ್ಬೇಕು. ತಗೊಂಡ್ಬರಕ್ಕೆ ಯಾವ ಫ್ಲಾಗ್ ತರ್ತೀರಾ? ಇದು ಪೇಪರ್ ತರ ಇಲ್ಲ ಬಟ್ಟೆ ತರ? ಕರೆಕ್ಟ್, ಪ್ಲಾಸ್ಟಿಕ್ ಫ್ಲಾಗ್ ತರಕ್ ಹೋಗ್ಬೇಡಿ. ನೀವು ನಿಮ್ಮ ಮನೇಲಿ ಫ್ಲಾಗ್ ಹಾಯಿಸ್ಟ್ ಮಾಡಿದ್ರೆ ಅದ್ರ ಮುಂದೆ ನಿಂತ್ಕೊಂಡು ಒಂದ್ ಫೋಟೋ ಕಳಿಸಿ, ಇಲ್ಲಿ ಕಳಕ್ ಕಾಣ್ತಾ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ಅದನ್ನ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಡಿಸ್ಪ್ಲೇ ಮಾಡ್ತೀವಿ ಮಂಡೇ. ನಾಳೆಗೆ ಕಳಿಸ್ಬೇಕಾ ಮೇಡಮ್? ನಾಳೆ, ನಾಡಿದ್ದು, ಮಂಡೇ ಅಷ್ಟ್ರಲ್ಲಿ ಯಾವಾಗಾದ್ರೂ ಕಳಿಸಿ. ನೀವು ಇದೇ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ಆ ಬಾವುಟದ ಮುಂದೆ ನೀವು ನಿಂತ್ಕೊಂಡಿರ್ಬೇಕು. ನಡೆಯುತ್ತೆ ನಡೆಯುತ್ತೆ. ಅದ್ರ ಮುಂದೆ ಫ್ಲಾಗ್ ಮುಂದೆ ನಿಂತ್ಕೊಂಡ್ಬಿಟ್ಟು ಆ ಫೋಟೋನ ಕಳಿಸಿ. ಅದನ್ನ ಮಂಡೆ ನಾವು ಡಿಸ್ಪ್ಲೇ ಮಾಡ್ತೀವಿ ನಮ್ಮ ಶೋನಲ್ಲಿ. ಯಾರಿಗಾದ್ರೂ ಏನಾದ್ರು ವಿಶೇಷ ತಿಳಿಸೋದಿತ್ತಾ? ನಮ್ ತಮ್ಮ ಮಂಜುನಾಥ್ ಚಿರಾಯು ವಿಲಾಸ್. ಮಂಜುನಾಥ್ ಚಿರಾಯು ವಿಲಾಸ್. ನಮ್ಮ ಅಪ್ಪಾಜಿ ಅಮ್ಮಗೆ. ಓಕೆ, ನಿಮ್ಮ ಪಪ್ಪ ಮಮ್ಮಿ ಎಲ್ಲರಿಗೂ ಹಾಯ್ ಮತ್ತೆ ಗುಡ್ ಈವ್ನಿಂಗ್. ಥ್ಯಾಂಕ್ ಯು ಮೇಡಮ್. ಅಡ್ವಾನ್ಸ್ ಇಂಡಿಪೆಂಡೆನ್ಸ್ ಡೇ. ಹೇಳಿ, ಚೆನ್ನಾಗಿದ್ದೀರಾ ಮೇಡಮ್? ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾವು ಸೂಪರ್ ಆಗಿದ್ದೀನಿ ಮೇಡಮ್. ಮಾತಾಡ್ತೀನಿ ಮೇಡಮ್, ನಮ್ಮ ಪಾಪ ಮಾತಾಡುತ್ತಂತ ಈ ಕಡೆ. ಓಕೆ ಮಾತಾಡ. ಹಲೋ ಮೇಡಮ್. ಹಲೋ. ಚೆನ್ನಾಗಿದ್ದೀನಿ. ಹಲೋ. ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಕುಡ್ದೆ. ನೀವು ಕುಡಿದ್ರಾ? ನೀವು ಇಷ್ಟು ಚಿಕ್ಕ ಕುಡಿದ್ರಿ, ಇವಾಗ್ಲೇ ಟೀ ಕುಡಿತೀರಾ? ಗುಡ್ ಈವ್ನಿಂಗ್ ಮೇಡಮ್. ಗುಡ್ ಈವ್ನಿಂಗ್ ಮೇಡಮ್. ಗುಡ್ ಈವ್ನಿಂಗ್ ಮೇಡಮ್. ಓಕೆ, ಥ್ಯಾಂಕ್ ಯು ಫಾರ್ ಕಾಲಿಂಗ್. ಹೀಗೆ ಕರೆ ಮಾಡ್ತಾ ಇರಿ. ಥ್ಯಾಂಕ್ ಯು ಮೇಡಮ್. ನಾವು ಇದೀನಿ 2 ವರ್ಷ ಮೇಡಮ್. 2 ವರ್ಷದ ಮೇಲೆ 5 ತಿಂಗಳು 6 ತಿಂಗಳಿದೆ. ವಾವ್, ಸೂಪರ್. ಇಷ್ಟು ವಯಸ್ಸಲ್ಲಿ ಇಷ್ಟೆಲ್ಲ ಮಾತಾಡ್ತಾ ಇದಾರೆ ಅವರು. ಅವ್ರ ಹೆಸರು? ಅವ್ರ ಹೆಸರು ಅವಿಶಾ ಅಂತ ಹೇಳಿ. ಓಕೆ ಸೂಪರ್, ಥ್ಯಾಂಕ್ ಯು ಫಾರ್ ಕಾಲಿಂಗ್. ಹಾ ಹೇಳಿ. ಅವಳಿಗೆ ಅವ್ರ ಅಣ್ಣ, ಅವ್ರ ಅಣ್ಣಗೆ ರಾಗಿ ಕಟ್ಟಿದೆ ಮೇಡಮ್. ಓ ಹೌದಾ, ಏನ್ ಕೊಟ್ಟರು? ತುಂಬಾ ಚೆನ್ನಾಗಿ ಇದೆ ಮೇಡಮ್, ಎಲ್ಲರೂ ತುಂಬಾ ಲೈಕ್ ಕೊಟ್ಟಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಓ, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೀವು ಪ್ರೊಫೈಲ್ ಮೇಂಟೈನ್ ಮಾಡ್ತಾ ಇದ್ದೀರಾ? ಹಾ ಮೇಡಮ್, ಪ್ರೈವೇಟ್ ಆಗಿ. ಓಕೆ ಓಕೆ ಸೂಪರ್.
ಥ್ಯಾಂಕ್ ಯು ಫಾರ್ ಕಾಲಿಂಗ್, ಈ ಕರೆ ಮಾಡ್ತಾ ಇರಿ. ಓಕೆ ಮೇಡಮ್, ಬಾಯ್ ಬಾಯ್ ಬಾಯ್. ಸೊ ಇವ್ರು ಕರೆ ಮಾಡಿದ್ರು, ಇವರಂತೂ ತುಂಬ ಕ್ಯೂಟಾಗಿ ಮಾತಾಡಿದ್ರು, ಇವ್ರ ಜೊತೆ ಮಾತಾಡೋ ನನಗೂ ಕೂಡ ಖುಷಿ ಆಯಿತು. ಬನ್ನಿ, ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಅವರು ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ಗೌರಮ್ಮ ಅಂತ. ಗೌರಮ್ಮ ಅವ್ರೆ, ಏನ್ ಮಾಡ್ಕೊಂಡಿದ್ದೀರಾ? ಇವತ್ತು ರಕ್ಷಾಬಂಧನ ಇತ್ತು, ಯಾರಿಗೆ ರಾಖಿ ಕಟ್ಟಿದ್ರಿ? ನಮ್ಮ ತಮ್ಮ ವಿಶೇಷ ಮಾಡ್ಬೇಕಾಯ್ತು. ನಿಮ್ಮ ತಮ್ಮನ ಹೆಸರು? ಮಾರುತಿ ಅಂತ. ವಿಶ್ ಮಾಡಿ ನೀವೇ. ಮಾರುತಿ ರಾಖಿ ಹಬ್ಬದ ಶುಭಾಶಯಗಳ. ಓಕೆ ಮಾರುತಿ ಅವ್ರಿಗೆ ನನ್ನ ಕಡೆಯಿಂದ ಹಾಗೂ ನಮ್ಮ ಕಾರ್ಯಕ್ರಮದ ಕಡೆಯಿಂದ ಕೂಡ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು. ಸ್ವಾತಂತ್ರ್ಯ ದಿನಾಚರಣೆ ಯಾರ್ದು? ಅವರ ಹೆಸರು ಹೇಳಿ. ನಾಗರತ್ನ. ನಾಗರತ್ನ ಅವ್ರಿಗೆ ನನ್ನ ಕಡೆಯಿಂದ ಹಾಗೂ ನಮ್ಮ ಕಾರ್ಯಕ್ರಮದ ಕಡೆಯಿಂದ ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ, ಹುಟ್ಟು ಹಬ್ಬದ ಶುಭಾಶಯಗಳು. ಯಾವಾಗ್ಲೂ ಖುಷಿ ಖುಷಿಯಾಗಿರಿ. ಹಲೋ, ಥ್ಯಾಂಕ್ ಯು ಫಾರ್ ಕಾಲಿಂಗ್, ಏ ಕರೆ ಮಾಡ್ತಾ ಇರಿ. ಕಾಲರ್ ರೆಡಿ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ. ಸೊ ಎಸ್, ಆ ಕಾಲ್ ಡಿಸ್ಕನೆಕ್ಟ್ ಆಗಿದೆ. ಡಿಸ್ಕನೆಕ್ಟ್ ಆಗಲಿಲ್ಲ, ಆ್ಯಕ್ಚುಲಿ ಅವ್ರು ಮಾತಾಡ್ತಾ ಇದ್ದಿದ್ದು ಆಡಿಬಲ್ ಇರಲಿಲ್ಲ, ಅಂದರೆ ನನಗೆ ಕೇಳಿಸ್ತಾ ಇರಲಿಲ್ಲ, ಅದಕ್ಕೋಸ್ಕರ ಆ ಕಾಲ್ ಡಿಸ್ಕನೆಕ್ಟ್ ಆಗಿದೆ. ನಿಮ್ಮ ಕಾಲ್ ಈ ಥರ ಡಿಸ್ಕನೆಕ್ಟ್ ಆಗಬಾರ್ದು ಅಂತ ಇದ್ರೆ ನೆಟ್ವರ್ಕ್ ತುಂಬ ಚೆನ್ನಾಗಿ ಸಿಗೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ, ಹಾಗೆಯೇ ಟಿ ವಿ ವಾಲ್ಯೂಮ್ನ ಕಡಿಮೆ ಮಾಡಿ ಮಾತಾಡಿ. ಸೊ ಇಂಡಿಪೆಂಡೆನ್ಸ್ ಡೇ ಬಗ್ಗೆ ಹೇಳ್ತಾ ಇದ್ದೆ, ನಾನು ಯಾವ ರೀತಿ ಆಚರಿಸ್ತೀನಿ ಅಂತ. ನಮ್ಮ ಕಾಲೇಜಲ್ಲಿ ಪ್ರತಿ ವರ್ಷವೂ ಏನೇನಾದರೂ ಮಾಡ್ತಾ ಇರ್ತಾರೆ, ಹಾಗೆಯೇ ಈ ವರ್ಷ ವಾಕಿಥಾನ್ ಅಂತ ಮಾಡ್ತಾ ಇದ್ದಾರೆ. ಅವರಿಗೆ ರ್ಯಾಲಿ ಹೋಗ್ತೀವಿ ಅಂತ ಹೇಳಿದರು. ನಮ್ಮ ಕಾಲೇಜಲ್ಲಿ ಕೂಡ ನಾವು ಎಲ್ಲ ಕ್ಲಾಸ್ ಅವರು ಸೇರ್ಕೊಂಬಿಟ್ಟು ರ್ಯಾಲಿ ಥರ ಹೋಗ್ತೀವಿ. ಅದ್ರ ಜೊತೆ ಇನ್ನೊಂದು ಬ್ಯೂಟಿಫುಲ್ ಥಿಂಗ್ ಇದೆ, ಅದನ್ನು ನಿಮಗೆ ಖಂಡಿತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮಗೋಸ್ಕರ ಒಬ್ಬರು ಕಾಲರ್ ಹಿಡಿದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ ಹಲೋ. ಓಕೆ, ಆ ಕಾಲ್ ಡಿಸ್ಕನೆಕ್ಟ್ ಆಯಿತು. ಮೇ ಬಿ ನೀವು ಮತ್ತೆ ಕಾಲ್ ಟ್ರೈ ಮಾಡಿ, ಕನೆಕ್ಟ್ ಆಗ್ಬೋದು ಕಾಲ್. ನೆಟ್ವರ್ಕ್ ಇಶ್ಯೂಸಿಂದ ಕೇಳಿಸ್ತಿಲ್ಲ. ನಮಗೋಸ್ಕರ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ, ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕುಂಬಳೂರು. ನಿಮ್ಮ ಹೆಸರು? ಮಿತು. ಮಿತು ಹೆಸರೇ ಮಿತುನಾ? ಎಸ್. ಓಕೆ, ಏನು ಓದ್ಕೊಂಡಿದ್ದೀರಾ? ಟೆಂತ್ ಸ್ಟ್ಯಾಂಡರ್ಡ್. ಟೆಂತ್ ಸ್ಟ್ಯಾಂಡರ್ಡ್ ಯಾವ ಸ್ಕೂಲಲ್ಲಿ? ಆಂಜನೇಯ. ಆಂಜನೇಯ ಸ್ಕೂಲಲ್ಲಿ. ನಿಮ್ಮ ಸ್ಕೂಲಿನವರು ತುಂಬಾ ಜನ ಕರೆ ಮಾಡ್ತಾರೆ ನಮಗೆ. ಓಕೆ, ಟೆಂತ್ ಸ್ಟ್ಯಾಂಡರ್ಡ್ ಅಂತ ಹೇಳಿದ್ರಿ, ಆಲ್ ದಿ ವೆರಿ ಬೆಸ್ಟ್, ಚೆನ್ನಾಗಿ ಬರೀರಿ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ನ. ಥ್ಯಾಂಕ್ಸ್ ಮ್ಯಾಮ್. ಓಕೆ, ಮಂಡೇ ಇಂಡಿಪೆಂಡೆನ್ಸ್ ಡೇ, ಏನ್ ಮಾಡ್ತಿದ್ದಾರೆ ನಿಮ್ಮ ಸ್ಕೂಲಲ್ಲಿ? ನಮ್ಮ ಸ್ಕೂಲಲ್ಲಿ ಧ್ವಜಾರ್ಸ್ ಮತ್ತೆ ಆಚರಿಸ್ತಾರೆ ಮ್ಯಾಮ್, ಮತ್ತೆ ಅದೆಲ್ಲ ಸ್ಪೀಚಿಂಗ್ ಮತ್ತೆಲ್ಲ ಮಾಡ್ತಾರೆ ಮ್ಯಾಮ್. ನೀವೇನ್ ಮಾಡ್ತಾ ಇದೀರಾ, ಸ್ಪೀಚ್ ಏನಾದ್ರು ಕೊಡ್ತಾ ಇದೀರಾ? ನಮಗೆ ಇಂಟ್ರೆಸ್ಟ್ ಇಲ್ಲ ಮ್ಯಾಮ್ ಅದರಲ್ಲಿ. ಯಾಕೆ ಇಂಟ್ರೆಸ್ಟ್ ಇಲ್ಲ? ನಾವು ಅಷ್ಟೇ ಇಲ್ಲ ಮ್ಯಾಮ್. ಆಕ್ಟಿವಿಟೀಸ್ ಅಲ್ಲಿ ಇಂಟ್ರೆಸ್ಟ್ ತೋರಿಸ್ಬೇಕು. ನೀವು ಟೆಂತ್ ತನಕ ಏನ್ ಆಕ್ಟಿವಿಟೀಸ್ ಇರುತ್ತೆ ಅದ್ ನಿಮಗೆ ಖಂಡಿತ ಕಾಲೇಜಲ್ಲಿ ಸಿಗಲ್ಲ, ಕಾಲೇಜ್ ಲೈಫ್ ನೀವು ಎಂಜಾಯ್ ಮಾಡಕ್ಕು ಆಗಲ್ಲ. ಸೊ ಟೆಂತ್ ತನಕ ಏನೇನು ಆಪರ್ಚುನಿಟೀಸ್ ಸಿಗುತ್ತೋ ಅದೆಲ್ಲ ತಗೊಳ್ಳಿ, ಏನು ಬಿಡ್ಬೇಡಿ. ಸ್ಪೀಚ್ ಕೊಡೋದಾಗಿರ್ಬೋದು, ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಡೋದಾಗಿರ್ಬೋದು. ಎಸ್ ಮ್ಯಾಮ್. ಓಕೆ, ಅದರಲ್ಲಿ ಇಂಟ್ರೆಸ್ಟ್ ಇದೆ ಮ್ಯಾಮ್ ಆದ್ರೆ. ಹಾಂ ಓಕೆ, ಇಷ್ಟು ದಿನ ನೀವು ಪಾರ್ಟಿಸಿಪೇಟ್ ಮಾಡಲಿಲ್ಲ, ದಟ್ಸ್ ಓಕೆ. ಬಟ್ ಇನ್ನ ಟೈಮ್ ಇದೆಲ್ವಾ ಟೆಂತ್ ಮುಗಿಯೋಕೆ? ಎಸ್ ಮ್ಯಾಮ್. ಅಲ್ಲಿ ತನಕ ಏನೇನೆಲ್ಲ ಬರುತ್ತೆ ನೋಡಿ, ಜನವರಿಯಲ್ಲಿ ರಿಪಬ್ಲಿಕ್ ಡೇ ಬರುತ್ತೆ. ಎಸ್ ಮ್ಯಾಮ್. ಸೊ ಅದೆಲ್ಲ ನೋಡ್ಕೊಂಬಿಟ್ಟು ಯಾವ್ದಾದ್ ನಿಮ್ಮ ಕಾಲೇಜಲ್ಲಿ ನಿಮ್ಮ ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಅದರಲ್ಲೆಲ್ಲ ನೀವು ಭಾಗವಹಿಸ್ಬೇಕು. ಸರಿ ಮ್ಯಾಮ್. ಓಕೆ, ಯಾರಿಗಾದ್ರೂ ಏನಾದರೂ ವಿಶಸ್ ತಿಳಿಸೋದಿತ್ತಾ? ಇಲ್ಲ ಮ್ಯಾಮ್. ರಕ್ಷಾಬಂಧನಕ್ಕೆ ಯಾರು ರಾಖಿ ಕಟ್ಟಿದ್ರು ನಿಮಗೆ? ನಮ್ಮ ತಂಗಿಯರು ಕಟ್ಟಿದ್ರು ಮ್ಯಾಮ್. ನಿಮ್ಮ ತಂಗಿ ಹೆಸರು? ನಮ್ಮ ತಂಗಿ ಹೆಸರು ದಿವ್ಯಾ ಅಂತ ಮ್ಯಾಮ್, ಅವರು ಇಲ್ಲಿಲ್ಲ, ಹಾಸ್ಟೆಲ್ ಇದ್ದಾರೆ ಮ್ಯಾಮ್. ಓಕೆ, ದಿವ್ಯಾ ಅವರಿಗೆ ಸ್ಕೂಲಲ್ಲಿ ಕಟ್ಟಿದ್ರು ಮ್ಯಾಮ್. ಓಕೆ, ದಿವ್ಯಾ ಅವ್ರಿಗೆ ನನ್ನ ಕಡೆಯಿಂದ ರಕ್ಷಾಬಂಧನದ ಶುಭಾಶಯಗಳು. ಥ್ಯಾಂಕ್ಸ್ ಮ್ಯಾಮ್. ಥ್ಯಾಂಕ್ ಯು ಫಾರ್ ಕಾಲಿಂಗ್, ಏ ಕರೆ ಮಾಡ್ತಾ ಇರಿ. ಎಸ್ ಮ್ಯಾಮ್. ಈ ಸ್ಕೂಲ್ ಮಕ್ಕಳೆಲ್ಲ ಕರೆ ಮಾಡ್ತಾರಲ್ವಾ ಟೆಂತ್ ಸ್ಟ್ಯಾಂಡರ್ಡ್ಗೂ ಕೆಳಗಡೆ ಇರೋದು, ಅವ್ರದ್ದೆಲ್ಲ ಒಂದೇ ಪ್ರಾಬ್ಲಮ್ ಏನಂತ ಅಂದರೆ, ಪ್ರಾಬ್ಲಮ್ ಅನ್ನೆಲ್ಲ ಅದು ಒಂದು ಕ್ಯೂಟ್ ಮಿಸ್ಟೇಕ್ ಅಂತ ಹೇಳ್ಬೋದು, ನನ್ನ ಮಿಸ್ 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 ಅಂತ ಕರೆದು ಬಿಡ್ತಾರೆ. ದಟ್ಸ್ ಓಕೆ, ದಟ್ಸ್ ಆಲ್ ರೈಟ್. ಬನ್ನಿ, ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ
ಹಲೋ ನಮಸ್ತೆ. ಗುಡ್ ಈವ್ನಿಂಗ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನೀವೊಂದ್ ಸ್ವಲ್ಪ ಜೋರಾಗಿ ಮಾತಾಡ್ತೀರಾ? ನಿಮ್ಮ ಹೆಸರು? ಕುಮಾರ್ ಅಂತ ಹೇಳಿ. ಕುಮಾರ್ ಅವ್ರೆ, ಏನ್ ಮಾಡ್ಕೊಂಡಿದ್ದೀರಾ? ವ್ಯವಸಾಯ. ನೀವ್ ಕಾಲ್ ಮಾಡಿದ್ರಲ್ವ ಕುಮಾರ್ ಅವ್ರೆ ನಮ್ಮ ಶೋ? ಓಕೆ. ನಿಮ್ಮ ಊರಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತೀರಾ? ನಿಮ್ಮ ಮನೆಯಲ್ಲಿ? ಊರಲ್ಲಿ ಮಾಡ್ತಾರೆ. ಈಗ ಮಾಡ್ತೀರಾ? ಒಂದ್ ಸ್ವಲ್ಪ ಜೋರಾಗಿ ಮಾತಾಡಿ ಕುಮಾರ್ ಅವ್ರೆ. ಫ್ಲಾಗ್ ಹಾಸ್ಟಿಂಗ್ ಮಾಡ್ತೀವಿ ನಮ್ಮ ಫ್ರೆಂಡ್ ಸರ್ಕಲ್. ಓಕೆ, ಫ್ಲಾಗ್ ಹಾಸ್ಟಿಂಗ್ ಅಷ್ಟೇ? ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಫ್ಲಾಗ್ ಹಾಸ್ಟಿಂಗ್ ಬಂದ್ಬಿಟ್ಟು ರಾಯನ ಜಯಂತಿ ಅಂತ ಮಾಡ್ತೀವಿ. ಓಕೆ, ನೀವೇನಾದ್ರೂ ಆ ತರ ಮಾಡಿದಲ್ಲಿ ನಿಮ್ಮ ಫ್ರೆಂಡ್ ಸರ್ಕಲ್ ಮಾಡ್ತೀವಿ ಅಂತ ಹೇಳಿದ್ರಿ. ಓಕೆ, ಅದ್ರದ್ದು ಒಂದು ಫೋಟೋ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕೆಳಗೆ ಕಾಣ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನಾವು ಅದನ್ನ ಮಂಡೇ ಶೋ ಅಲ್ಲಿ ಡಿಸ್ಪ್ಲೇ ಮಾಡ್ತೀವಿ. ಓಕೆ, ಯಾರಿಗಾದ್ರೂ ಏನಾದ್ರೂ ವಿಶೇಷ ತಿಳಿಸೋದಿತ್ತಾ? ಓಕೆ, ಥ್ಯಾಂಕ್ ಯು ಫಾರ್ ಕಾಲಿಂಗ್. ಹೇಗೆ ಕರೆ ಮಾಡ್ತಾ ಇರಿ. ಸೊ ಬನ್ನಿ, ನಮಗೋಸ್ಕರ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ದಾವಣಗೆರೆ. ನಿಮ್ಮ ಹೆಸರು? ಚೈತ್ರ ಅಂತ ಹೇಳಿ. ಚೈತ್ರ ಅವ್ರು ಏನ್ ಮಾಡ್ಕೊಂಡಿದ್ದೀರಾ? ಏನಿಲ್ಲ ಮೇಡಮ್, ಗ್ರಹಿಣಿ. ಹೇಳಿ. ಮನೆಯಲ್ಲಿದ್ದೆ ಮೇಡಮ್, ಗ್ರಹಿಣಿ. ಓಕೆ ಓಕೆ, ಗೊತ್ತಾಯ್ತು. ಹೌಸ್ ವೈಫ್. ಹೌದು. ಇಂಡಿಪೆಂಡೆನ್ಸ್ ಡೇಗೆ ಏನ್ ಮಾಡ್ಬೇಕಂತ ಇದ್ದೀರಾ? ಏನಿಲ್ಲ ಮೇಡಮ್, ಧ್ವಜ ಹಾರಿಸೋಣ. ಧ್ವಜ ಹಾರಿಸ್ಬೇಕಂತ ಇದ್ದೀರಾ? ಎಲ್ಲ ತಗೊಂಡ್ ಬಂದ್ರ ಆಲ್ರೆಡಿ? ಇಲ್ಲ, ಮನೆಯಲ್ಲಿ ಮಾಡಲ್ಲ, ಸ್ಕೂಲಲ್ಲಿ. ಇಲ್ಲ, ನಮ್ಮ ಮನೆ ಪಕ್ಕ ಸ್ಕೂಲ್ ಇದೆ, ನೋಡ್ತಾ ಇದ್ದೀನಿ. ಓಕೆ, ನಿಮ್ಮ ಮನೆ ಪಕ್ಕ ಸ್ಕೂಲ್ ಇದೆ, ಅಲ್ಲಿ ನೋಡ್ತೀರಾ? ನಿಮ್ಮ ಮಕ್ಕಳು ಆ ಸ್ಕೂಲ್ಗೆ ಹೋಗೋದಾ? ಇಲ್ಲ ಮೇಡಮ್, ಇನ್ನ ಆಗಿಲ್ಲ ಮಕ್ಕಳು. ಓ ಹೌದಾ, ಓಕೆ. ಹಾಗೇನೆ ರಕ್ಷಾಬಂಧನ ಇತ್ತು, ಯಾರಿಗಾದ್ರೂ ರಾಖಿ ಕಟ್ಟಿದ್ರಾ? ಕಟ್ಟಿದ್ದೆ ಮೇಡಮ್, ಇಲ್ಲಿ ನಮ್ಮ ಗಂಡನ ಮನೆಯಲ್ಲಿ. ಹಾಗಾಗಿ ಕಟ್ಟಿಲ್ಲ. ಹೋದ್ರೆ ಕಟ್ತೀನಿ. ನಿಮ್ ತಮ್ಮಂಗ ಅಣ್ಣಂಗ? ಅಣ್ಣ. ಅಣ್ಣ ಅಣ್ಣ ಅಣ್ಣನ ಹೆಸರು? ಬಸ್ರಾಜ್, ಕಲ್ಮೇಶ್, ಗಿರೀಶ್, ಗಿರೀಶ್, ನಿಂಗರಾಜ. ಓಕೆ, ಅವ್ರಿಗೆಲ್ಲರಿಗೂ ಹಾಗೂ ನಮ್ಮ ಕಾರ್ಯಕ್ರಮದ ಕಡೆಯಿಂದ ರಕ್ಷಾಬಂಧನ ಶುಭಾಶಯಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ಕಾಲಿಂಗ್. ಈ ಕರೆ ಮಾಡ್ತಾ ಇರಿ, ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಸೊ ಎಸ್, ಅವ್ರು ಕಾಲ್ ಮಾಡಿದ್ರು, ಅವರು ಅವ್ರ ಇಂಡಿಪೆಂಡೆನ್ಸ್ ಡೇ ಬಗ್ಗೆ ಹೇಳ್ತಾ ಇದ್ರು, ಖುಷಿ ಆಯ್ತು ಅವ್ರ ಜೊತೆ ಮಾತಾಡಿ. ಬನ್ನಿ, ನಮಗೋಸ್ಕರ ಲಾಸ್ಟ್ ಕಾಲರ್ ಆಫ್ ದ ಡಿ ಅಂಡ್ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ ಹಲೋ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ಅಲಿವಾಣ. ಹೆಸರು? ಧೀರಜ್. ಧೀರಜ್ ಹೆಸರು? ಧೀರಜ್. ಓಕೆ, ಧೀರಜ್ ಅವರು ಏನ್ ಓದ್ಕೊಂಡಿದ್ದೀರಾ? ನೈನ್ತ್ ಸ್ಟ್ಯಾಂಡರ್ಡ್. ಯಾವ ಸ್ಕೂಲ್ ಅಲ್ಲಿ? ಓಕೆ, ಇಂಡಿಪೆಂಡೆನ್ಸ್ ಡೇಗೆ ಏನ್ ಮಾಡ್ಬೇಕಂತ ಇದ್ದೀರಾ ಸ್ವಾತಂತ್ರ್ಯ ದಿನಾಚರಣೆಗೆ? ಎಲ್ಲಿ? ಸ್ಕೂಲ್ ಅಲ್ಲ, ಮನೆಯಲ್ಲ? ಶಾಲೆಯಲ್ಲಿ. ಶಾಲೆಯಲ್ಲಿ. ಯಾವಾಗ ಹೋಗ್ತೀರಾ ಶಾಲೆಗೆ? ಬೆಳಗ್ಗೆ ಎಷ್ಟು ಗಂಟೆಗೆ? ನಾವು 10 ಗಂಟೆ ಹೋಗ್ತೀವಿ. ಹಾ, 10 ಗಂಟೆಗೆ ಹೋಗಿ. 10 ಗಂಟೆಗೆ ಹೋಗಿ ಫ್ಲಾಗ್ ಹಾರಿಸ್ತೀವಿ. ಓಕೆ, ಅಷ್ಟೇನಾ ಫ್ಲಾಗ್ ಹಾರಿಸೋದಷ್ಟೇ, ಅದ್ ಬಿಟ್ಟರೆ ಬೇರೆ ಏನೂ ಇಲ್ಲ? ಡ್ಯಾನ್ಸು, ಸ್ಪೀಚ್? ಡ್ಯಾನ್ಸ್ ಇದು. ಅದರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ? ಮಾಡ್ತಿದ್ದೀವಿ. ವಾವ್, ಸೂಪರ್, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿ. ಆಲ್ ದ ವೆರಿ ಬೆಸ್ಟ್, ನಿಮ್ಮ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಬರಲಿ. ಯಾವ ಹಾಡಿಗೆ ಮಾಡ್ತಾ ಇದ್ದೀರಾ ಡ್ಯಾನ್ಸು? ಯಾವ ಸಾಂಗಿಗೆ ಡ್ಯಾನ್ಸ್ ಮಾಡ್ತಿದ್ದೀರಾ? ವಂದೇ ಮಾತರಂಗೆ ಡ್ಯಾನ್ಸ್ ಮಾಡ್ತಾ ಇದ್ದೀರಾ? ಓಕೆ, ವಾವ್, ಸೂಪರ್. ಮತ್ತೆ ರಕ್ಷಾಬಂಧನ ಇತ್ತು, ಯಾರಾದ್ರೂ ನಿಮಗೆ ರಾಖಿ ಕಟ್ಟಿದ್ರಾ? ಇಲ್ಲ, ಯಾರು ಸೊ ನಿಮ್ಗೆ ಈ ಸತಿ ರಾಖಿ ಕಟ್ಟಿಲ್ಲ. ಹೋಗ್ಲಿ ಬಿಡಿ, ಗಿಫ್ಟ್ ಕೊಡೋದು ತಪ್ಪು ಅಲ್ವಾ? ಓಕೆ, ಥ್ಯಾಂಕ್ ಯು ಫಾರ್ ಕಾಲಿಂಗ್. ಹೀಗೆ ಕರೆ ಮಾಡ್ತಾ ಇರಿ. ಯಾವ್ದು? ಓಕೆ, ಖಂಡಿತ ನೆಕ್ಸ್ಟ್ ಶೋ ಅಲ್ಲಿ ಹಾಕ್ತೀವಿ ನಿಮ್ಗೋಸ್ಕರ ಆ ಸಾಂಗ್ನ.
ಓಕೆ. ಸೊ ಇವತ್ತಂತೂ ನಾನು ತುಂಬ ಜನ ಜೊತೆ ಮಾತಾಡಿದೆ, ಇಂಡಿಪೆಂಡೆನ್ಸ್ ಡೇ ಬಗ್ಗೆ ಕೇಳಿದೆ, ಎಲ್ಲರ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಹಾಗೆ ಇನ್ನೊಂದೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಸ್, ಅವರು ನನ್ನ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ಸ್ ಬಗ್ಗೆ ಕೇಳಿದರು. ನಾವು ಹೇಗೆ ಹೋಗ್ತೀವಿ ಅಂದರೆ, ಒಂದೊಂದು ಕ್ಲಾಸ್ ಏನಿರುತ್ತೆ ಅವರೊಂದೊಂದು ಥೀಮ್ ಜೊತೆ ಬರಬೇಕು. ನಾವು ನಮ್ಮ ಕ್ಲಾಸ್ ಯಾವ ಥೀಮ್ ಜೊತೆ ಹೋಗ್ತಾ ಇದ್ದೀವಿ ಅಂತಂದರೆ, ಫ್ರೀಡಮ್ ಫೈಟರ್ಸ್. ನಾವು ಒಬ್ಬರೊಬ್ಬರು ಒಂದೊಂದು ಫ್ರೀಡಮ್ ಫೈಟರ್ಸ್ ಥರ ರೆಡಿ ಆಗಿಬಿಟ್ಟು ಹೋಗ್ತೀವಿ. ಈ ಥರ ಹೋಗ್ಬಿಟ್ಟು ರ್ಯಾಲಿ ಎಲ್ಲ ಇರುತ್ತೆ, ಅದನ್ನೆಲ್ಲಾದ್ರೂ ಪಾರ್ಟಿಸಿಪೇಟ್ ಮಾಡಿಬಿಟ್ಟು ರ್ಯಾಲಿ ಎಲ್ಲ ಹೋಗಿ ಬರೋದು. ಸೊ ಇಷ್ಟು ನನ್ನ ಇಂಡಿಪೆಂಡೆನ್ಸ್ ಡೇ, ನಾನು ಹೇಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು. ನೀವು ಹೇಗೆ ಮಾಡಿದ್ರಿ ಅಂತ ನನಗೆ ನೋಡೋಕ್ಕೆ ಹಾಗೂ ಕೇಳೋಕ್ಕೆ ಕ್ಯೂರಿಯಾಸಿಟಿ ಇದೆ. ನೋಡೋಕ್ಕೆ ನೀವು ನಿಮ್ಮ ಫೋಟೋನ ಕಳಕ್ ಕಾಣ್ತಾ ಇರೋ ವಾಟ್ಸಪ್ ನಂಬರ್ಗೆ ಕಳಿಸಿ. ಮಂಡೇ ಏನು ಇಂಡಿಪೆಂಡೆನ್ಸ್ ಡೇ ಇದೆ, ಅವತ್ತು ನಡೆಯೋ ಶೋ ಅಲ್ಲಿ, ಅವತ್ತು ನಡೆಯೋ ಕಾರ್ಯಕ್ರಮದಲ್ಲಿ ನಿಮ್ಮ ಫೋಟೋಸ್ನ ನಾವು ನಮ್ಮ ಸ್ಕ್ರೀನಲ್ಲಿ ಡಿಸ್ಪ್ಲೇ ಮಾಡ್ತೀವಿ. ನಿಮಗೆ ನಿಮ್ಮ ಫೋಟೋಸ್ ನೋಡಬೇಕಂತ ಆಸೆ ಇದ್ದರೆ ಖಂಡಿತ ಅದು ವಾಟ್ಸಪ್ ನಂಬರ್ಗೆ ಫೋಟೋಸ್ನ ಕಳಿಸಿ. ಹಾಗೆಯೇ ನಿಮ್ಮ ಫೋಟೋನ ನೀವೇ ಸ್ಕ್ರೀನಲ್ಲಿ ನೋಡ್ಕೊಳ್ಳಿ, ಅದು ಎಷ್ಟು ಚೆನ್ನಾಗಿರುತ್ತಲ್ವಾ ನೋಡೋಕ್ಕೆ. ಹಾಗೆಯೇ ನೀವು ಇಂಡಿಪೆಂಡೆನ್ಸ್ ಡೇ ದಿನ ಏನೇನು ಮಾಡಿದ್ರಿ, ಹಾಗೆ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ನಿಮಗೆ ನನಗೆ ಹೇಳೋದಿದ್ದರೆ ಖಂಡಿತ ಕಾಲ್ ಮಾಡ್ಬೋದು ಡಿಸ್ಪ್ಲೇ ಮೇಲೆ ಕಾಣ್ತಿರೋ ನಂಬರ್ಗೆ, ಹಾಗೆ ನನ್ನ ಜೊತೆ ಹಂಚ್ಕೋಬೋದು. ವಾಟ್ಸಪ್ ನಂಬರ್ಗೆ ನಿಮ್ಮ ಫೋಟೋಸ್ನ ಕಳಿಸೋದು ಮಾತ್ರ ಮರಿಬೇಡಿ. ಮಂಡೇ ಅಷ್ಟರಲ್ಲಿ ಎಷ್ಟಾಗುತ್ತೋ ಫೋಟೋಸ್ ಅಷ್ಟು ಕಳಿಸಿ. ಮಂಡೇ ಮಧ್ಯಾಹ್ನ ತನಕ ನಿಮಗೆ ಟೈಮ್ ಇದೆ, ಅಲ್ಲಿ ತನಕ ಫೋಟೋಸ್ ಕಳಿಸಿ. ಮಂಡೇ ಸಂಜೆ ಪ್ರಸಾರ ಆಗೋ ಕಾರ್ಯಕ್ರಮದಲ್ಲಿ ನಿಮ್ಮ ಫೋಟೋಸ್ನ ನಾವು ಡಿಸ್ಪ್ಲೇ ಮಾಡ್ತೀವಿ. ಹಾಗೆ ಇದೇ ಕಾರ್ಯಕ್ರಮದ ಮರುಪ್ರಸಾರ ನಾಳೆ ಬೆಳಗ್ಗೆ 10:00 ಅದನ್ನ ನೋಡೋದನ್ನ ಮರಿಬೇಡಿ. ಇದೇ ಒಂದು ನೋಟ್ ಜೊತೆ ಅಡ್ವಾನ್ಸ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಾಳೆ ಎಕ್ಸಾಕ್ಟ್ 6 ಗಂಟೆಗೆ ನಾನು ಬರ್ತೀನಿ, ಶೋ ನಡೆಸ್ತೀನಿ. ನಿಮ್ಗೆ ಏನೇನು ಹೇಳೋದಿದೆ ಅದನ್ನ ನೀವು ನನ್ನ ಹತ್ರ ಹೇಳ್ಬೋದು. ಅಲ್ಲಿ ತನಕ ಬಾಯ್ ಬಾಯ್, ಗುಡ್ ನೈಟ್, ಶುಭರಾತ್ರಿ.